ಕ್ರಿಸ್ತರಾಗಿರುವಂಥ ನಾವು ಉತ್ತಮವಾದ ರೀತಿಯಲ್ಲಿ ಆಶೀರ್ವಾದಗಳಿಂದ ಸಂತೋಷದಿಂದ ಸಮಾಧಾನದಿಂದ ಜೀವಿಸುವಂಥ ಒಂದು ಶ್ರೇಷ್ಠವಾದ ಧನ್ಯತೆ ದೇವರು ಕೊಟ್ಟಿದ್ದಾನೆ. ಆ ದಾರಿ ನಮಗೆ ತೋರಿಸೋದು ಸತ್ಯವೇದವಾಗಿದೆ. ಹಲಲೋಯ್ಯ ಹಲಲೋಯ್ಯ. ನಾವು ಯಾರು ತಿಳಿಸೋದು ಸತ್ಯವೇದವು. ನಾವು ಹೆಂಗಿದ್ದೀವೋ ತಿಳಿಸ್ತಾ ಇರೋದು ಸತ್ಯವೇದವು. ನಾವು ಯಾವ ರೀತಿ ಇದ್ದರೆ ಯಾವ ರೀತಿ ನಾವು ಆಗುತ್ತೀವಿ ಅಂತೇಳಿ ಸತ್ಯವೇದ ತಿಳಿಸುತ್ತೆ. ನೀನು ಕೆಟ್ಟದಾರಲ್ಲಿ ಇದ್ದಾಗ ಅದನ್ನು ತೋರಿಸುತ್ತೆ. ನೀನು ಆ ರೀತಿ ಇದ್ದರೆ ನಿನ್ನ ಭವಿಷ್ಯತ್ತು ನಿನ್ನ ಕೊನೆ ತುಂಬ ಚಿಂತಾಜನಕವಾಗುತ್ತೆ. ಅದರಿಂದ ಯಾವ ರೀತಿ ತಪ್ಪಿಸಿಕೊಳ್ಳಬೇಕು, ಅದರಿಂದ ಯಾವ ರೀತಿ ಹಿಂತಿರುಗಿ ಮತ್ತೆ ಆಶೀರ್ವಾದ ದಾರಿಯಲ್ಲಿ ನಡೆಯಬೇಕು ತೋರಿಸೋದು ತಿಳಿಸೋದು ಸತ್ಯವೇದ. ಆದ್ದರಿಂದ ಜೀವಳ ವಾಕ್ಯವನ್ನು ನಾವು ಕೇಳಲಿಕ್ಕೆ ಈಗ ಸಿದ್ಧರಾಗ್ತಾ ಇದ್ದೀವಿ. ನಾವು ವಾಕ್ಯದಲ್ಲಿ ನಾವು ನೋಡುತ್ತೇವೆ 107:9 ಆದ ನಂತರ ಮತ್ತೆ 20:20 ನಾವು ನೋಡುವಾಗ 9 ಆಶೆಯುಳ್ಳ ಪ್ರಾಣವನ್ನು ನಾನು ತೃಪ್ತಿಗೊಳಿಸುತ್ತೇನೆ ಅಂತೇಳಿ. ಆಶೆಗಳಿಗಿನ ಪ್ರಾಣವನ್ನು ನೇನು ತೃಪ್ತಿ ಪರಚೆದನು. ದೇವುಡು ತನ್ನ ವಾಕ್ಯವನ್ನು ಪಂಪಿ ವಾರಿನಿ ಬಾಗು ಚೇಸೆನು ಅಂತೇಳಿ 20 ಕಣದಲ್ಲಿ ದೇವರು ತನ್ನ ವಾಕ್ಯವನ್ನು ದೂತನೋ ಎಂಬಂತೆ ಕಳಿಸಿ ಅವರನ್ನು ಗುಣಪಡಿಸಿದನು. ಹಲ್ಲೆಲೂಯ ಹಲ್ಲೆಲೂಯ. ವಾಕ್ಯವು ದೇವದೂತರಂತೆ ಹೇಳೋದು ಇಲ್ಲಿ ಒಬ್ಬ ಮನುಷ್ಯನು, ಆದರೆ ದೇವರ ಮಾತುಗಳನ್ನು ಹೇಳುವುದಕ್ಕಾಗಿ ದೇವರಿಗೆ ಒಬ್ಬ ಮನುಷ್ಯರು ಬೇಕು. ಅದಕ್ಕಾಗಿ ಒಬ್ಬ ಮನುಷ್ಯನು ಇಲ್ಲಿ ನಿಂತಿರ್ತಾನೆ. ಆದರೆ ಆ ಮನುಷ್ಯನಲ್ಲಿ ಬಂದಂಥ ಮಾತು ಬಾಯಿಂದ ಬರುವಂಥ ಮಾತುಗಳು ಮನುಷ್ಯನವಲ್ಲ, ಅವು ದೇವರವಾಗಿವೆ. ಆ ದೇವರು ಪ್ರತಿಯೊಬ್ಬರು ಆಶೀರ್ವಿಸಲ್ಪಡಬೇಕು, ಪ್ರತಿಯೊಬ್ಬರು ಸತ್ಯಕ್ಕೆ ತಿರುಗಿಕೊಳ್ಳಬೇಕು, ಪ್ರತಿಯೊಬ್ಬರು ಸಮಾಧಾನದಿಂದ ಇರಬೇಕು, ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಬ್ಬರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಇರಬೇಕು. ಇದು ದೇವರ ಚಿತ್ತವು, ದೇವರ ಉದ್ದೇಶವು ಈ ಲೋಕದ ನರಜಾತಿ ವಿಷಯದಲ್ಲಿ. ಆದರೆ ಇದು ಆದಾಮ ಅವರ ಮುಖಾಂತರವಾಗಿ ಪ್ರಾರಂಭದಲ್ಲೇ ಅದು ಕಟ್ಟಾಗಿ ಬಿಡಿತು. ಅಲ್ಲಿಂದ ಶ್ರಮೆ, ಅಲ್ಲಿಂದ ರೋಗ, ಅಲ್ಲಿಂದ ಕಣ್ಣೀರು, ಅಲ್ಲಿಂದ ಬಾಧೆ, ಅಲ್ಲಿಂದ ನೋವು ಈವತ್ತುವರೆಗೆ ತಪ್ಪಿಲ್ಲ. ಕೊನೆಗೆ ನಿತ್ಯ ನರಕಕ್ಕೆ ಹೋಗುವಂಥ ಪರಿಸ್ಥಿತಿ, ಯುಗ ಯುಗಳು ಉರಿತಿರುವಂಥ ಪರಿಸ್ಥಿತಿ. ಇದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ದೇವರ ಒಂದು ಶ್ರೇಷ್ಠವಾದ ಮಾರ್ಗವನ್ನು ಇಟ್ಟಿದ್ದಾನೆ. ಶ್ರೇಷ್ಠವಾದ ಮಾರ್ಗವನ್ನು ಆ ಮಾರ್ಗವನ್ನು ದೇವರ ವಾಕ್ಯದಲ್ಲೈತಿ. ಯೆರೆಮೀಯ ಪುಸ್ತಕ 15:6 ನೀನು ನನ್ನನ್ನು ಅಲ್ಲಗಳೆದು ಹಿಂದಿರುಗಿದ್ದಿ, ಆದ ಕಾರಣ ನಾನು ನಿನ್ನ ಮೇಲೆ ಕೈ ಎತ್ತಿ ನಿನ್ನನ್ನು ನಾಶ ಮಾಡುವೆನು. ಕ್ಷಮಿಸಬೇಕು. ನಾನು ತಪ್ಪಾಗಿ ಹೇಳಿದ್ದೀನಿ. 15:6 ಅಂತೇಳಿ 16:15 ಉಲ್ಟಾ ಹೇಳಿದ್ದೀನಿ. 16 ಹೋದರಿ 6:16 ಯೆಹೋವನು ಹೀಗೆ ನುಡಿಯುತ್ತಾನೆ. ಯೆಹೋವನು ಹೀಗೆ ನುಡಿಯುತ್ತಾನೆ. ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು. ಏನು ದಾರಿಗಳು ಕೂಡುತ್ತಾ ಇದ್ದಾವೆ ಆ ಸ್ಥಳದಲ್ಲಿ ನಿಂತುಕೊಂಡು ನೋಡಿ ನೋಡಿ ಪುರಾತನ ಮಾರ್ಗಗಳು ಯಾವುವು, ಆ ಆ ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲೇ ನಡೆಯಿರಿ. ಅದರಲ್ಲೇ ನಡೆಯಿರಿ. ದಾರಿಗಳು ಕಲಿಯುವಂಥ ಸ್ಥಳದಲ್ಲಿ ನೀವು ನಿಂತು ನಿನ್ನ ಮನಸ್ಸಿಗೆ ಬಂದಂಥ ದಾರಿಯಲ್ಲಿ ಹೋಗಬೇಡ. ಅಲ್ಲಿ ನಿಂತು ಸನಾತನ ಮಾರ್ಗಕ್ಕೆ ಹೋಗುವಂಥ ದಾರಿ ಯಾವುದು ಅಂತೇಳಿ ತಿಳಿಕೊಂಡು ಅದರಲ್ಲಿ ನೀವು ನಡೆಯಿರಿ. ವಾಕ್ಯ ಹೇಳುತ್ತೆ ನಾವೆಂದು ಗೊಂಬೆಗಳಲ್ಲ. ಹೇಳಿದ ಕೂಡಲೇ ಹೌದು ಹೌದು ಅಂತೇಳಿ ದೇವರು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ವಿಚಾರಿಸಿ ಸತ್ಯವಾದ ಮಾರ್ಗವು ಯಾವುದು,
ಸಮಾಧಾನಕರವಾದ ಮಾರ್ಗ ಯಾವುದು, ನಿತ್ಯವಾದ ಮಾರ್ಗ ಯಾವುದು, ಸಂತೋಷ ಕೊಡುವಂಥ ಮಾರ್ಗ ಯಾವುದು ಅಂತೇಳಿ ವಿಚಾರಿಸು. ನಂತರ ಆ ದಾರಿಯಲ್ಲೇ ನೀನು ನಡಿ. ಇದು ಸಚಿವೆದು ಹೇಳುವಂಥ ಮಾತಾಗಿದೆ. ಅದೇ ರೀತಿಯಲ್ಲಿ ಪೌಲನು ಬರೆದಿದ್ದಾನೆ ಥೆಸಲೋನಿಕ ಪತ್ರಿಕೆಯಲ್ಲಿ 5:24 ಸಮಸ್ತವನ್ನು ಪರೀಕ್ಷಿಸಿ ಮೇಲೈನ ದಾನಿನಿ ಚೇಪಟ್ಟುಮು. ಎಲ್ಲವನ್ನು ಪರೀಕ್ಷಿಸಿ ಒಳ್ಳೆಯದನ್ನು ನೀನು ಕೈಯಿಡು. ಒಳ್ಳೆಯದನ್ನು ಹಿಡಿಕೋ ನೀನು. ಅದಕ್ಕೆ ಮುಂಚೆ ಪರೀಕ್ಷಿಸು. ದೇವರು ಕೊಟ್ಟಂಥ ಜ್ಞಾನದಿಂದ, ದೇವರು ಕೊಟ್ಟಂಥ ತಿಳುವಳಿಕೆಯಿಂದ, ದೇವರು ಕೊಟ್ಟಂಥ ಬುದ್ಧಿಯಿಂದ ನೀನು ಪರೀಕ್ಷೆ ಮಾಡು. ನಂತರ ಒಳ್ಳೆಯದು ಅಂತೇಳಿ ನಿನ್ನ ಜ್ಞಾನಕ್ಕೆ ನಿನ್ನ ಆತ್ಮಕ್ಕೆ ಯಾವಾಗ ಸಂತೃಪ್ತಿ ಕೊಡುತ್ತೋ ಅದನ್ನು ನೀನು ಗಟ್ಟಿಯಾಗಿ ಬಿಡಬೇಡ. ಸಮಸ್ತವನ್ನು ಪರೀಕ್ಷಿಸಿ ಮೇಲೈನದು ಏಮೋ ದಾನಿನಿ ಗಟ್ಟಿಗೆ ಪಟ್ಟುಕೋ ವದಲದ್ದು ಅಂತೇಳಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂಥ ಮಾತುಗಳಿವು. ಸರಿ, ಈ ಸಮಯದಲ್ಲಿ ದೇವರ ಮಕ್ಕಳಾಗಿರುವಂಥ ನಾವು, ನಾವು ಮಾತ್ರ ಅಲ್ಲ, ಪ್ರತಿಯೊಬ್ಬರು, ನಾನು ಬೇಸಿರಬೇಕು, ನನ್ನ ಕುಟುಂಬ ಬೇಸಿರಬೇಕು. ಯಾವ ಸಮಸ್ಯೆ ಇರಬಾರ್ದು, ಯಾವ ತೊಂದರೆ ಇರಬಾರ್ದು, ಯಾವ ಗಲಿಬಿಲಿ ಇರಬಾರ್ದು, ಯಾವ ರೋಗ ಇರಬಾರ್ದು ಅಂತೇಳಿ ಆಸೆ ಪಡ್ತೀವಿ. ಅದು ಕಾಮನ್, ಅದು ಆಸೆ ಪಡೋದರಲ್ಲಿ ತಪ್ಪಿಲ್ಲ. ಆದರೆ ಆ ರೀತಿ ಇವತ್ತು ಕುಟುಂಬಗಳಿದ್ದಾವ? ಆಸೆ ಪಡುವ ರೀತಿಯಲ್ಲಿ ಇವತ್ತು ಮನುಷ್ಯರಾಗಿರಲಿ, ಕುಟುಂಬಗಳಾಗಲಿ ಇವತ್ತಿದ್ದೀವ? ಎಷ್ಟು ಕಷ್ಟಗಳಿಲ್ಲ, ಎಷ್ಟು ನಷ್ಟಗಳಿಲ್ಲ. ಪೇಪರ್ ನೋಡಿದ್ರೆ ವಿಚಿತ್ರವಾದ ರೀತಿಯಲ್ಲಿ, ಎಲ್ಲಿ ನೋಡಿದ್ರೆ ಅಪಘಾತಗಳು, ಎಲ್ಲಿ ನೋಡಿದ್ರೆ ಅಪಘಾತಗಳು, ಸ್ಪಾಟಲ್ಲಿ ಪ್ರಾಣವನ್ನು ಕಳ್ಕೊಂಡವರು ಎಷ್ಟು ಮಂದಿ. ಇದಕ್ಕಿಂದಿಗೆ ಬಸ್ ಆಗಲಿ, ಒಂದು ವೇಳೆ ಲಾರಿ ಆಗಿರಲಿ, ಕಂಟ್ರೋಲ್ ತಪ್ಪಿ ಉಲ್ಟಪಲ್ಟಿಯಾಗಿ ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಮಂದಿ ಪ್ರಾಣವನ್ನು ಬಿಟ್ಟು, ಇನ್ನ ಎಲ್ಲರೂ ಆಸ್ಪತ್ರೆ ಪಾಲಾಗಿರೋದ್ರ ಪ್ರತಿ ದಿವಸ ಪೇಪರ್ಗಳಲ್ಲಿ ನಾವು ನೋಡುತ್ತೇವೆ. ಭದ್ರತೆಯಲ್ಲಿದ್ದ ಇರುವಂಥ ದಿವಸಗಳು ಯಾವಾಗ ಸಮಾಧಾನ ಇರುತ್ತೋ, ಯಾವಾಗ ಸಮಾಧಾನವು ಮಾಯವಾಗುತ್ತೋ ಗೊತ್ತಿಲ್ಲದೆ ಇರುವಂಥ ಅಪಕರವಾದ ಭಯಂಕರವಾದ ಪರಿಸ್ಥಿತಿಗಳು ದಿವಸಗಳಲ್ಲಿ ನಾವಿದ್ದೇವೆ. ಇವತ್ತು 100 ತಗೊಂಡು ಎಷ್ಟು ಮಂದಿ ಸಂತೋಷ ಸಮಾಧಾನ ಇರಬಹುದು? ಅದರಲ್ಲಿ ನಿಜವಾಗಿ ಹೇಳಬೇಕಂದ್ರೆ 100 10 ಸಹ ಸಮಾಧಾನವಾಗಿ ಇರೋದು ಅನುಮಾನವೇ. ಆದರೆ ಈಗ ನಾನು ಹೇಳುವಂಥ ಈ ಮಾತುಗಳು ಈ ಲೋಕ ಸಂಬಂಧವಾಗಿಯೂ, ಮತ್ತೆ ಪರಸಂಬಂಧವಾಗಿ ಈ ಲೋಕ ಸಂಬಂಧವಾಗಿ ಆಶೀರ್ವಾದಗಳಿಂದ ಇರಬೇಕು, ಈ ಲೋಕ ಸಂಬಂಧವಾಗಿ ಸಮಾಧಾನದಿಂದ ಇರಬೇಕು, ಈ ಲೋಕ ಸಂಬಂಧವಾಗಿ ಅನೇಕರಿಗೆ ಅದನ್ನು ಹಂಚುವಂಥವರಿಗೆ ಆಗಿರಬೇಕು. ಅದೇ ಅಟ್ ದ ಸೇಮ್ ಟೈಮ್ ಪರಸಂಬಂಧವಾದ ರೀತಿಯಲ್ಲಿ ಸಹ ನಿನ್ನ ನನ್ನ ಆಲೋಚನೆಗಳು ಈ ಲೋಕ ಸಂಬಂಧವಾಗಿ ಯಾವ ರೀತಿಯನ್ನು ಆಶ್ರಯಿಸಲ್ಪಡಬೇಕಂತೇಳಿ ಆಶೆಯಿಂದ ಇರ್ತೀವೋ ಅದೇ ರೀತಿಯಲ್ಲಿ ಪರಸಂಬಂಧವಾಗಿ ಸಹ ನಾನು ಪರಲೋಕಕ್ಕೆ ಸೇರುವಂತೆ, ದೇವರ ರಾಜ್ಯಕ್ಕೆ ನಾನು ಸೇರುವಂತೆ, ದೇವರ ರಾಜ್ಯದಲ್ಲಿ ನಾನು ಇರುವಂತೆ ನಾನು ಏನು ಮಾಡಬೇಕು ಅದು ಸಹ ಹೆಚ್ಚಿನ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು. ಈ ಲೋಕದಲ್ಲಿ ಆಶೆ ಪಡುವ ರೀತಿಯಲ್ಲಿ ನಿನ್ನ ಕಷ್ಟಪಡ್ತಿ, ಎಲ್ಲ ನೀನು ಅಂದುಕೊಂಡದ್ದು ಮಾಡುತ್ತಿ, ಈ ಲೋಕವೇ ನೀನು ಸಂಪಾದಿಸುತ್ತಿ ಅಂತ ತಿಳ್ಕೊ. ತಕ್ಕಂತೇಳಿ ಮರು ದಿವಸವೇ ನೀನು ಗುಟುಕ್ಕಂತ ಏನು ಮಾಡ್ತಿ? ತಕ್ಕು ಗುಟುಕ್ಕು ಎಷ್ಟೇ ಅಷ್ಟೇ ಇನ್ನಾಯಿತು. ಸಂಪಾದಿಸಿದ್ದು ಯಾರಿಗೆ? ಅದಕ್ಕಾಗಿ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಒಬ್ಬನು ಇಡೀ ಲೋಕವನ್ನು ಸಂಪಾದಿಸಿಕೊಂಡು ಅವನ ಪ್ರಾಣವನ್ನು ನಷ್ಟಪಡಿಸಿಕೊಂಡರೆ ಅವನಿಗೆ ಲಾಭವೇನು? ವಾಟ್ ಇಸ್ ದ ಯೂಸ್? ಅವನ ಪ್ರಾಣವನ್ನು ನಷ್ಟಪಡಿಸಿ ಇಫ್ ಯು ಲಾಸ್ಟ್ ಹಿಸ್ ಲೈಫ್ ಲಾಭವೇನು? ಸಂಪಾದಿಸಿಕೊಂಡ ಎಲ್ಲ, ಆದರೆ ಅವತ್ತು ರಾತ್ರಿ ಪ್ರಾಣವೋಯಿತು. ಅದಕ್ಕಾಗಿ ಈ ಲೋಕದಲ್ಲಿ ಜೀವಿಸುವಂಥ ಮನುಷ್ಯನು ಇದು ನನ್ನ ಯಾತ್ರಾ ದಿವಸಗಳು, ಯಾತ್ರೆ ಮಾಡುವಂಥ ಲೋಕ ಇದು. ಒಂದು ದಿವಸ ಯಾತ್ರೆ ಮುಗಿಯುತ್ತೆ, ಆದ ನಂತರ ಇನ್ನೊಂದು ಜಾಗಕ್ಕೆ ನಾನು ಹೋಗಬೇಕು. ಆ ಜಾಗ ಯಾವುದು?
ಆ ಸ್ಥಳ ಯಾವುದು? ಇಲ್ಲಿ ನಾವು ಪರವಾಸಿಗಳಾಗಿದ್ದೇವೆ, ವಿ ಆರ್ ಟ್ರಾವೆಲರ್ಸ್ ಇನ್ ದಿಸ್ ವರ್ಲ್ಡ್. ಈ ಲೋಕದಲ್ಲಿ ನಾವು ಯಾತ್ರಿಗರು, ಪ್ರಯಾಣಿಕರಾಗಿದ್ದೇವೆ. ಪ್ರಯಾಣ ಮಾಡುವಂಥ ವ್ಯಕ್ತಿ ಒಂದು ಗಮ್ಯಸ್ಥಾನವನ್ನು ಸೇರಲೇಬೇಕು. ಗಮ್ಯಸ್ಥಾನವಿಲ್ಲದೇ ಇದ್ದರೆ ಪ್ರಯಾಣ ಮಾಡೋದಿಲ್ಲ. ನಾವೇನು ಪ್ರಯಾಣ ಮಾಡಿದ್ರೆ ನಮ್ಮೂರಿಗೆ ಹೋಗ್ತೀವಿ, ಅದೊಂದು ಗಮ್ಯಸ್ಥಾನ. 24 ತಾಸು ಅಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ನಾವು ಹೋಗೋದಿಲ್ಲ. ಪ್ರಯಾಣ ಮಾಡುವಂಥ ವ್ಯಕ್ತಿಗಳು ಒಂದು ಗಮ್ಯಸ್ಥಾನ ಇರ್ತದೆ, ಅಲ್ಲಿವರೆಗೆ ಪ್ರಯಾಣ ಮಾಡ್ತಾರೆ, ಆದ ನಂತರ ಅಲ್ಲಿ ರೆಸ್ಟ್ ಆಗುತ್ತಾರೆ. ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ನಾವು ಈ ಜೀವನ ಯಾತ್ರೆಯಲ್ಲಿ ಒಂದು ದಿವಸ ಅದು ಎಂಡಾಗುತ್ತೆ, ಮುಗಿಸಲ್ಪಡುತ್ತೆ, ಅದೇ ಸಾವು. ನಂತರ ಇನ್ನು ಈ ಲೋಕದ ಯಾತ್ರೆ ಇಲ್ಲ, ಅದರಿಂದ ಮುಗಿಯಿತು. ನಂತರ ಇನ್ನೊಂದು ಅದು ಶುರುವಾಗುತ್ತೆ, ಅದು ಈ ಲೋಕದಲ್ಲಿ ಜೀವಂತವಾಗಿರುವಾಗಲೇ ನೀನು ನಾನು ಅದನ್ನು ಆರಿಸಿಕೊಳ್ಳಬೇಕು. ಅದಕ್ಕಾಗಿ ಈಗಲೇ ಓದಿದ್ದೇವೆ ಇರ್ಮಿ 6:16 ವಚನದಲ್ಲಿ, ತೆಲುಗುಲೋ ಮಾರ್ಗಮಲಲೋ ನಿಲ್ಲಿಸಿ ಸುಡುಡಿ, ಮಾರ್ಗಮಲಲು ದಾರಿಗಳಲ್ಲಿ ನೀನು ನಿಂತು ನೋಡು. ಪುರಾತನವಿನ ಮಾರ್ಗಮೇದಿ ಅನ್ನ ತಿಳಿಸ್ಕೊನಿ, ಏ ರೀತಿಗೆ ವೆಳ್ಳಾಲೋ ವಿಚಾರಿಂಚಿ ಅಂದಲೋ ನಡುವುಡಿ, ಅಪ್ಪುಡು ಮೀಕು ನೆಮ್ಮದಿ ಕಲುಗುನು, ಅಪ್ಪುಡು ಮೀಕು ನೆಮ್ಮದಿ ಕಲುಗುನು. ಅದು ಇಲ್ಲದೇ ಇದ್ದರೆ ಬೆಂಕಿ ಕೆರೆಯಲ್ಲಿ ಅಲ್ಲಿ ಕಟಕಟೆ ಅಲ್ಲಿ ಕಟಕಟೆ ಬದುವಾರು ಹೇಳಿದೆ. ಅಲ್ಲಿ ಕಟಕಟೆ ಯಾರು ಕಡಿತಾರೆ? ಅಲ್ಲಿಗಳಿಲ್ಲದೇ ಇದ್ದಂಥ ಅಜ್ಜಿಗಳು ಅಲ್ಲ, ಹೌದಲ್ಲ? ಅಲ್ಲಿಗಳೇ ಇಲ್ಲ, ನಾನೇ ಆಗಲ್ಲಿ ಕಟಕಟ ಕಡಿತೇನೆ ಅಂತ ಹೇಳಿದರೆ ಅದೆಲ್ಲ ಬೇಡ. ನೆಮ್ಮದಿ ಯಾವಾಗಿರೋದು? ನೋವು ಯಾವಾಗಿರೋದಿಲ್ಲೋ ನೆಮ್ಮದಿ ಯಾವಾಗಿರುತ್ತೆ? ಸಮಸ್ಯೆ ಯಾವಾಗಿರೋದಿಲ್ಲೋ ನೆಮ್ಮದಿ ಯಾವಾಗಿರುತ್ತೆ? ಗೋಳು ಯಾವಾಗಿಲ್ಲೋ ಇರುವುದಿಲ್ಲವೋ ನೆಮ್ಮದಿ ಯಾವಾಗಿರುತ್ತೆ? ಮತ್ತು ಇವತ್ತು ಈ ಲೋಕದಲ್ಲಿ ಎಷ್ಟು ಸಮಸ್ಯೆಗಳು, ಎಷ್ಟು ಗೋಳಾಟ, ಎಷ್ಟು ಕಣ್ಣೀರು. ಯೇಸು ಸ್ವಾಮಿ ನಂಬಿದರೂ ಸಹ ಅನೇಕ ಕುಟುಂಬಗಳಲ್ಲಿ ಈ ಪರಿಸ್ಥಿತಿ ಐತಿ. ಇವತ್ತು ಚರ್ಚಿಗೆ ಬಂದವರಲ್ಲಿ ಸಹ ಅನೇಕ ಕುಟುಂಬಗಳಲ್ಲಿ ಈ ಪರಿಸ್ಥಿತಿ ಐತೆ. ಪ್ರಿಯರೇ, ಇಂಥ ಸಮಯದಲ್ಲಿ, ಕಷ್ಟದಲ್ಲಿ, ನೋವಲ್ಲಿ, ಬಾಧೆಯಲ್ಲಿ, ಗಲಿಬಿಲಿಗಳಲ್ಲಿ ನಾವು ಹೆಂಗಿರಬೇಕು? ದೇವರ ಮಕ್ಕಳೇ, ಸಮಸ್ಯೆ ರೀತಿಯಲ್ಲಿ ನೀನು ನಾನು ಹೋಗುವಾಗ ಭಯಂಕರವಾದ ವೇದನೆಯಲ್ಲಿ ಕಣ್ಣೀರು, ನೋವು, ಬಾಧೆ ಇರ್ತದೆ. ಆ ಸಮಯದ ಅದನ್ನು ದಾಟುತ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ಹೇಗಿರಬೇಕು? ಹೆಂಗಿದ್ರೆ ಇದನ್ನು ಜಯಿಸಲಾಗುತ್ತೆ, ಹೆಂಗಿದ್ರೆ ಇದನ್ನು ದಾಟಿದ ನಂತರ ಎಂಥ ಮೇಲನ್ನು ನಾವು ಹೊಂದುತ್ತೇವೆ? ಅದಕ್ಕೆ ಸಂಬಂಧವಾಗಿ ನಾವಿವತ್ತು ವಾಕ್ಯವನ್ನು ಧ್ಯಾನಿಸೋಣ. ಅದಷ್ಟು ಬೇಗನೆ ಮುಗಿಸಲು ಪ್ರಯತ್ನ ಮಾಡುತ್ತೇನೆ. ಜಕರಿಯ ಪುಸ್ತಕ 9:12 ಬೇಗನೆ ಓದ್ತೀರಾ? ಮೈಕ್ ತಗೊಂಡು ಜಕರಿಯ 9:12. ಲೇಟ್ ಮಾಡಿದ್ರೆ ಟೈಮ್ ಆಗುತ್ತೆ. 9:12. ಸುನಿರೀಕ್ಷೆಯುಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನೆಂದು ಈಗಲೂ ಪ್ರಕಟಿಸುತ್ತೇನೆ. ಸಾಕು, ಮತ್ತೊಂದು ಸಾರಿ. ಸುನಿರೀಕ್ಷೆಯುಂಟಾದ ಸೆರೆಯವರೇ, ಸುನಿರೀಕ್ಷೆಯುಂಟಾದ ಸೆರೆಯವರೇ, ಸುನಿರೀಕ್ಷೆ ಅಂದರೆ ಒಳ್ಳೆಯದನ್ನು ನಿರೀಕ್ಷೆ ಮತ್ತು ಸುನಿರೀಕ್ಷೆ. ನಿಮ್ಮ ದುರ್ಗಕ್ಕೆ ಹಿಂತಿರುಗಿರಿ, ನಿಮ್ಮ ದುರ್ಗವೂ ಐತಿ, ಹಿಂತಿರುಗಿರಿ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವನು ಎಂದು ಈಗಲೂ ಹೇಳುತ್ತಾ ಇದ್ದಾನೆ ದೇವರು. ತೆಲುಗು ಬಂಧಕಮಲೋ ಪಡೆಯುನ್ನ ನಿರೀಕ್ಷಣ ಗಲವಾರುಲಾರಾ, ಬಂಧಕಮಲೋ ಪಡೆಯುನ್ನಾರು. ఉన్నప్పటికీ బంధకాలం ఉన్నాయి, అయితే నిరీక్షణ కోల్పోలేదు. నిరీక్షణ అందరే ననగి వాళ్ళదాగే ఆగుతాయి, ఇది నన్ను నేను మాడోదిలా, ఈ కష్ట
ಈ ಬಾಧೆ ನನ್ನನ್ನು ಏನು ಮಾಡುವುದಿಲ್ಲ ಯಾಕಂದ್ರೆ ಈ ಬಾಧೆಗಳಲ್ಲಿ ನನ್ನನ್ನು ಬಲಪಡಿಸುವಂತ ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ ಇದು ಮುಗಿದ ನಂತರ ದೇವರು ನನ್ನನ್ನು ಅದ್ಭುತವಾದ ರೀತಿಯಲ್ಲಿ ಆಶೀರ್ವಿಸುತ್ತಾನೆ ಅನ್ನುವಂತ ಒಂದು ಭರವಸೆಯಿಂದ ಈ ಬಾಧೆಗಳಲ್ಲಿ ಇದ್ದಂತ ವ್ಯಕ್ತಿ ಬಾಧೆಗಳನ್ನು ನೋಡದೆ ಬಾಧೆಗಳಾದ ನಂತರ ದೇವರು ಸಿದ್ಧ ಮಾಡಿರುವಂತ ಆಶೀರ್ವಾದಗಳನ್ನು ದೃಷ್ಟಿಸಿ ಮುಂದಕ್ಕೆ ಸಾಗುತ್ತಾನೆ ಅದಕ್ಕಾಗಿಲಿ ಬಂಧನದಲ್ಲಿ ಬಂಧಿಸಲ್ಪಟ್ಟು ಆ ಬಂಧನಗಳಿಂದ ಅಂದರೆ ಆರೋಗ್ಯ ಸಂಬಂಧವಾಗಿ ಗಲಿಬಿಲಿ ರೋಗದಿಂದ ಅದೊಂದು ಬಂಧನ ಸಾಲ ಅದೊಂದು ಬಂಧನ ಮನೆಯವರು ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ನಡೀತಾರೆ ಮನೆಯಲ್ಲಿ ಯಾರಿಗೆ ಸಮಾಧಾನ ಇಲ್ಲ ಅದೊಂದು ಬಂಧನ ಮಕ್ಕಳಿಗೆ ಎಷ್ಟು ಹೇಳಿದರೂ ಸಹ ಮಕ್ಕಳು ಕೇಳೋದಿಲ್ಲ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ನಡೆಯುವಾಗ ತಂದೆ ತೇರವ್ರನ್ನ ಒಳ್ಳಿಕ್ಕೆ ಆಗದ್ರೆ ಹೊಡೆದ್ರೆ ಮತ್ತೆ ಮನೆ ಬಿಟ್ಟು ಹೋದರೆ ಹೆಂಗೆ ಅಂತೇಳಿ ಆ ಭಯದಿಂದ ಏನು ಮಾಡೋದಿಲ್ಲ ಪಾಪ ಅದೊಂದು ಬಂಧನ ಈ ರೀತಿ ನಾನಾ ವಿಧವಾದ ರೀತಿಯಲ್ಲಿ ಸಮಸ್ಯೆಗಳು ಕುಟುಂಬಗಳಲ್ಲಿ ಹಿಂಗಿದ್ದರೂ ಇಲ್ಲಿ ವಾಕ್ಯದಲ್ಲೇ ಭಕ್ತನ ಹೇಳ್ತಾ ಇದ್ದಾನೆ ಆ ಅಂಥ ಬಂಧನದಲ್ಲಿ ಇದ್ದರೂ ಅಂಥ ಗಲಿಬಿಲಿಗೆ ಗುರಿಯಾದರೂ ಅಂಥ ಸಮಸ್ಯೆಗಳಲ್ಲಿ ಇದ್ದರೂ ನಿರೀಕ್ಷೆಯಿಂದ ಇದ್ದಂಥ ದೇವರ ಮಗುವೇ ನಿರೀಕ್ಷಣೆಗಳವಾರು ಲಾರ ಕನ್ನಡದಲ್ಲಿ ಸುನಿರೀಕ್ಷೆ ಅಂದರೆ ಒಳ್ಳೆ ರೀತಿಯನ್ನು ಎದುರು ನೋಡುದು ಈ ಸಮಸ್ಯೆ ನನ್ನನ್ನು ಗಲಿಬಿಲಿ ಮಾಡುತ್ತೆ ಆದರೆ ನಾನು ಇದನ್ನು ನೋಡುತ್ತಾ ಇಲ್ಲ ಗಲಿಬಿಲಿ ಮಾಡೋ ಸಮಸ್ಯೆಗೆ ನಾನು ಎದುರುತ್ತಾ ಇಲ್ಲ ಗಲಿಬಿಲಿ ಮಾಡೋ ಸಮಸ್ಯೆಯನ್ನು ನಾನು ಗಮನಿಸುತ್ತಾ ಇಲ್ಲ ಈ ಗಲಿಬಿಲಿ ಆಗುವಂತಾದ ನಂತರ ನನಗಾಗಿ ದೇವರು ಇಟ್ಟಂಥ ಆ ಮೇಲನ್ನು ನಾನು ನೋಡುತ್ತಾ ಇದ್ದೇನೆ ಅದೇ ಎದುರು ನೋಡೋದು ಸುನಿರೀಕ್ಷೆ ಕಷ್ಟದಲ್ಲಿ ಇದ್ದರೂ ಸಹ ನಾವು ಕಷ್ಟವನ್ನು ನೋಡಿದರೆ ಅದು ಇನ್ನೂ ಬೆಟ್ಟದಂತೆ ನಮ್ಮನ್ನು ಅಣಗಿಸುತ್ತೆ ಕಷ್ಟದಲ್ಲಿ ಇದ್ದರೂ ಬಾಧೆಯಲ್ಲಿದ್ದಂಥ ಸಂದರ್ಭದಲ್ಲಿ ವಾಕ್ಯದಲ್ಲೈತಿ 337ನೇ ಕೀರ್ತನೆ 5ನೇ ವಚನದಲ್ಲಿ ನಿನ್ನ ಭುಯಾತ್ರ ಚಿಂತಿ ಕರ್ತನಿಗೆ ವಹಿಸಿಬಿಟ್ಟು ನೀನು ಭರವಸದಿಂದ ಇರು ಹಲ್ಲೆಲೂಯ ಈ ಲೋಕದಲ್ಲಿ ಚಿಂತೆಗಳು ಮಸ್ತಿದ್ದಾವೆ ಅಡಿಯಲ್ಲಿ ನೀನು ನಾನು ಎದುರಿಸಬೇಕಾಗುತ್ತೆ ನಮ್ಮ ಭವಿಷ್ಯದ ವಿಷಯದಲ್ಲಿ ನಮ್ಮ ಆರೋಗ್ಯದ ವಿಷಯದಲ್ಲಿ ನಮ್ಮ ಕುಟುಂಬದ ವಿಷಯದಲ್ಲಿ ಕೆಲಸಗಳ ವಿಷಯದಲ್ಲಿ ಇನ್ನು ಅನೇಕವಾದ ವ್ಯವಸ್ಥೆಗಳ ವಿಷಯದಲ್ಲಿ ಕುಟುಂಬಕ್ಕೆ ಸಂಬಂಧವಾಗಿ ಮಕ್ಕಳ ಭವಿಷ್ಯತ್ತಾಗಿರಬಹುದು ಅವರ ಮದುವೆ ಸಂಬಂಧವಾದ ಕೆಲಸ ಆಗಿರಬಹುದು ಅವರ ಎಜುಕೇಷನ್ ಆಗಿರಬಹುದು ಅವರ ಕೆಲಸಗಳ ವಿಷಯದಲ್ಲಿ ಅನೇಕವಾದ ವಿಧ ಅದರಿಂದ ಒಂದೊಂದು ಸಾರಿ ಮನುಷ್ಯನಿಗೆ ಬೇಡಂದರೂ ಸಹ ಚಿಂತೆಗಳು ವಿಚಿತ್ರವಾದ ರೀತಿಯಲ್ಲಿ ಇಂಥ ಸಮಯದಲ್ಲಿ ದೇವರಂತ ಇರೋದು ನಿನ್ನ ಭೂಯಾತ್ರ ಚಿಂತೆ ಕರ್ತನ ಮೇಲೆ ನೀನು ಹಾಕು ನೀನು ಭರವಸದಿಂದ ಇರು ಎಂಥ ಭರವಸೆ ಆತನು ನನ್ನನ್ನು ಈ ಕಷ್ಟದಿಂದ ಬಿಡಿಸುತ್ತಾನೆ ಹಲ್ಲೆಲೂಯ ಈ ಕಣ್ಣೀರು ಯಾವಾಗಲೂ ಇರೋದಿಲ್ಲ ಕಣ್ಣೀರನ್ನು ಒರೆಸುವಂಥ ದೇವರು ನನ್ನ ದೇವರಾಗಿದ್ದಾನೆ ಏಷ್ಯಾ 25ನೇ ಅಧ್ಯಾಯ 8ನೇ ವಚನದಲ್ಲಿ ಮಾತೈತಿ ವಾರಿ ಮುಖದ ಮೇಲ ಪ್ರತಿ ಬಾಷ್ಪ ಬಿಂದುವನು ಆಯನ ತುಡಿಚಿವೆಯನ್ನು ಅವರು ಕಣ್ಣಲ್ಲಿ ಕಣ್ಣಿಂದ ಬರುವಂಥ ಪ್ರತಿ ಕಣ್ಣೀರನ್ನು ಒರೆಸು ಬಿಡುವಂಥ ದೇವರು ನೀನು ನಾನು ನಂಬಿರುವಂಥ ದೇವರಾಗಿದ್ದಾನೆ ಇವತ್ತು ಒಂದೊಂದು ಸಾರಿ ಮನುಷ್ಯರೆಲ್ಲ ನಾವು ಬಲಿಹೀನರಾಗುತ್ತೇವೆ ಯಾರೇ ನಮಗೇನನ್ನು ಸ್ವಲ್ಪ ತೊಂದರೆ ಕೊಡಲಿ ಅವ್ರಿಗೆ ಏನನ್ನು ತೊಂದರೆ ಆದರೆ ನಾವೇನಂತೀವಿ ಏನಂತೀವಿ ದೇವಡೆಮ್ಮನ ಗುಡ್ಡೋಡ ತಕ್ಕಂತೇಳಿ ಮಾತಾಡ್ತೀವಿ ನಾವು ರಿವೆಂಜ್ ಪ್ರತೀಕಾರ ನಾವು ನೋಡ್ತೀವಿ ದೇವರನ್ನು ಅನ್ಯಾಯಸ್ತನ ಕುರುಡ ಆಗಲಿ ಹೆಂಗೆ ಅಂತೇಳಂತೀವಿ ದೇವರು ಏನಂತ ಇದ್ದಾರೆ ಕ್ಷಮಿಸಬೇಕು ಅಂತೇಳು ನೀನು ವೈರಿ ಅವರು ವೈರಿ ಅಲ್ಲ ಆದರೂ ಸಹ ನಿನಗೆ ಅನ್ಯಾಯ ಮಾಡಿದರೂ ಸಹ ಅವರನ್ನು ಕ್ಷಮಿಸು ಅದು ಯೇಸು ಸ್ವಾಮಿಯ ಮನಸ್ಸು ಅದು ನಂಬಿರುವಂಥ ನೀನು ನಾನು ಆ ರೀತಿ ಇದ್ದರೆ ದೇವರ ಆಶೀರ್ವಾದಗಳಿಂದ ನಾವು ತುಂಬಿಸಲ್ಪಡ್ತೀವಿ ಅಂತೇಳಿ ವಾಕ್ಯವೈತೇವೆ ಬಂಧನದಲ್ಲಿ ಇದ್ದರೂ ನಿರೀಕ್ಷೆಯಿಂದ ಇದ್ದಂಥ ವಿಶ್ವಾಸಿಗಳೇ ಇಲ್ಲೈತಿ తిరిగి మీ కోటలోనికి ప్రవేశించుడి మీకు రెండంతల మేలు చేసేదనని సైన్యములకు అధిపతి యెహోవా సెలవిస్తూ ఉన్నాడు రెండంతల మేలు యావగా
ಬಂಧನದಲ್ಲಿ ಬಾಧೆಯಲ್ಲಿ ನೋವಲ್ಲಿ ಕಷ್ಟದಲ್ಲಿ ಸಮಸ್ಯೆಗಳಲ್ಲಿ ಇದ್ದಂತ ಸಂದರ್ಭದಲ್ಲಿ ನೀನು ಅವುಗಳನ್ನು ನೋಡಿದೆ. ಅವುಗಳಲ್ಲಿ ದೇವರು ನಿನಗೆ ಬೇಕಾಗಿರುವ ಒಂದು ಶಕ್ತಿಯನ್ನು ಕೊಟ್ಟು ಅವುಗಳನ್ನು ಜಯಿಸುವಂತೆ ನಿನ್ನ ಮುಂದೆ ಇದ್ದು ಮುಂದಕ್ಕೆ ಸಾಗುವಂತ ಸಂದರ್ಭದಲ್ಲಿ ನಿನ್ನ ದೃಷ್ಟಿ ಆತನ ಮೇಲೆ ಇದ್ದರೆ, ನಿನ್ನ ಮನಸ್ಸು ಆತನನ್ನು ಆನಂದಿಸಿಕೊಂಡರೆ, ಅಂಥವರಿಗೆ ದೇವರು ಎರಡರಷ್ಟು ಮೇಲು, ಹಲ್ಲೆಲೂಯ, ರೆಂಡಂತಲ ಮೇಲು ಚೇಸಿದನನ್ನು ಯಹೋವಾ ಸೆಲವಿಸುತ್ತಾನೆ. ತಿರುಗಿ ನೀ ಕೋಟಲೋನಿಕ ಪ್ರವೇಶಿಸು. ತಿರುಗಿ ಅಂತೇ ಕೋಟನ ವಿಡಿಚಿಪೆಟ್ಟಾಡು, ಕೋಟಲೋ ಇಪ್ಪುಡು ಲೇಡು, ಕೋಟೆಯಲ್ಲಿ ಇಲ್ಲ. ತೆಲುಗಲ್ಲಿ ತಿರುಗಿ ಅಂದರೆ ಮತ್ತೆ ನೀನು ಬಿಟ್ಟಂಥ ಕೋಟೆಯೊಳಗೆ ಹೋಗು. ತಿರುಗಿ ನೀ ಕೋಟಲೋನಿಕ ಪ್ರವೇಶಿಸುಮೋ ತೆಲುಗಲ್ಲಿ ಅಂದರೆ, ಆ ಸಮಯದಲ್ಲಿ ಆ ವ್ಯಕ್ತಿ ಬಂಧನದಲ್ಲಿ ಇದ್ದರು, ನಿರೀಕ್ಷೆಯಲ್ಲಿ ಇದ್ದರು, ಕೋಟೆಯಲ್ಲಿಲ್ಲ. ದೇವರಂತ ಇದ್ದಾನೆ, ಹೋಗು ಕೋಟೆಗೆ ಮತ್ತೆ. ನೀನು ಆ ರೀತಿ ಮಾಡುವುದಾದರೆ ಎರಡರಷ್ಟು ಮೇಲುಗಳನ್ನು ನಾನೇ ನಿನಗೆ ಕೊಡುತ್ತೇನೆ. ಹಾಲೆಲೋಯ್ಯ, ಹಾಲೆಲೋಯ್ಯ. ಮತ್ತು ಈ ರೀತಿಯಾಗಿ ಸತ್ಯವೇದದಲ್ಲಿ ಕೆಲವು ಭಕ್ತರಿದ್ದಾರೆ, ಅವರು ಯಾವ ರೀತಿಯಲ್ಲಿ ಎರಡರಷ್ಟು ಆಶೀರ್ವಾದಗಳಿಂದ ತುಂಬಿಸಲ್ಪಟ್ಟಿದ್ದಾರೋ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಿಕೊಳ್ಳೋಣ. ತೆಲುಗುಲೋ ಬಂಧಕಮಲೋ ಉಂಡಿಯೂ ನಿರೀಕ್ಷಣ ಗಲವಾರುಲಾರ, ತಿರುಗಿ ಮೀ ಕೋಟಲೋನಿಕ ಮೀರು ಪ್ರವೇಶಿಸಡಿ. ರೆಂಡಂತಲ ಮೇಲು ಚೇಸದನ್ನ ಯಹೋವಾ ಸೆಲವಿಸುತ್ತ ಉನ್ನಾಡು. ಎರಡರಷ್ಟು ಮೇಲು ಅಂತೇಳಿ ತಿರುಗಿ ನೀ ಕೊಟ್ಟು ಮತ್ತೆ ನಿನ್ನ ಕೋಟೆ ಒಳಗೆ ನೀನು ಹೋಗು ಅಂತೇಳಿ. ನಮ್ಮೆಲ್ಲರಿಗೂ ಅನೇಕ ಸಾನು ಧ್ಯಾನಿಸಿದ್ದೇವೆ. ಸತ್ಯವೇದದಲ್ಲಿ ಒಬ್ಬ ಭಕ್ತನು, ಪರಿಶುದ್ಧವಾದ ಭಕ್ತನು, ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ಮುಂದಕ್ಕೆ ಸಾಗಿರುವಂಥ ಭಕ್ತನು, ಇಸ್ರಾಯೇಲ್ ಯಾಕೋಬನ 12 ಮಕ್ಕಳಲ್ಲಿ 11ನೇ ವ್ಯಕ್ತಿಯಾಗಿರುವಂಥ ಯೋಸೇಪನು. 12 ಮಂದಿ ಮಕ್ಕಳು ಯಾಕೋಬನಿಗೆ, 11ನೇ ವ್ಯಕ್ತಿ ಯೋಸೇಪನು, 12ನೇ ವ್ಯಕ್ತಿ ಲಾಸ್ಟ್ ಬೆಂಜಮಿನ್. ನಮ್ಮ ಅಂಶ ಇವತ್ತು ಈ ವಾಕ್ಯಕ್ಕೆ ಅನುಗುಣವಾಗಿ ಯೋಸೇಪನ ವಿಷಯದಲ್ಲಿ, ಯೋಸೇಪನು ಯಾಕೋಬನ ವೃದ್ಧಾಪ್ಯದಲ್ಲಿ ಮುಪ್ಪಿನ ಪ್ರಾಯದಲ್ಲಿ ಹುಟ್ಟಿದಂಥ ವ್ಯಕ್ತಿ ಯೋಸೇಪನು. ಆದ್ದರಿಂದ ಯೋಸೇಪನ ಮೇಲೆ ತುಂಬ ಪ್ರೀತಿ ಇತ್ತು ತಂದೆಯಾಗಿರುವಂಥ ಯಾಕೋಬನಿಗೆ. ಯೋಸೇಪನ ಚರಿತ್ರೆ ಆದಿಕಾಂಡದಲ್ಲಿ 37ನೇ ಅಧ್ಯಾಯದಿಂದ ನಾವು ನೋಡುತ್ತೇವೆ. ಆ ರೀತಿ ಇದ್ದದರಿಂದ ಯಾಕೋಬನ ಕುಟುಂಬವು ಕುರಿಗಳು ಕಾಯುತ್ತಾ ಇದ್ದರು. ಅವರ ಕೆಲಸ ಕುರಿಗಳು ಕಾಯುವಂಥ ಕೆಲಸ, ಸಾವಿರಾರು ಕುರಿಗಳು ಅವರಿಗೆ ಇದ್ದಿದ್ದು. ಮಸ್ತು ಅತ್ಯಂತಸ್ತು ಯಾಕೋಬನಿಗೆ ದೇವರು ಕೊಟ್ಟನು. 10 ಅಣ್ಣ ತಮ್ಮದರು ಕುರಿ ಕಾಯಲಿಕ್ಕೆ ಹೋಗ್ತಿದ್ದರು, ವ್ಯವಸಾಯ ಮಾಡ್ತಾ ಇದ್ದರು. ಇವೆರಡು ಕೆಲಸ ಅವರದು. ಯಾಕೋಬನು ಸಹ ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದನು. ಆದರೆ 10 ಹೆಚ್ಚಾಗಿ ಯಾಕೋಬನನ್ನು, ಯೋಸೇಪನನ್ನು ಇದ್ದೇ ಯಾಕೋಬನು ಪ್ರೀತಿಸಿದನಂತ ವಾಕ್ಯದಲ್ಲಿ 37ನೇ ಅಧ್ಯಾಯ 2-3 ವಚನಗಳಲ್ಲಿ ನಾವು ನೋಡುತ್ತೇವೆ. ಅದು 10 ಅಣ್ಣ ತಮ್ಮಂದರಿಗೆ ಇಷ್ಟ ಆಗಿಲ್ಲ, ಇಷ್ಟ ಆಗಿಲ್ಲ. ನಮಗಿಂತ ಹೆಚ್ಚಾಗಿ ನಮ್ಮ ತಂದೆ ಇವನನ್ನು ಪ್ರೀತಿಸ್ತಾ ಇದ್ದಾನಲ್ಲ ಅಂಥೇಳಿ ತೆಲುಗುಲು ಆತನ ಮೀದ ಅನ್ನಲು ಪಗಬಟ್ಟಿರಿ. ಬಂಧಕಮು ವಚ್ಚೇಸಿಂದ ಇಕ್ಕಡ ಬಂಧನವು ಅಣ್ಣ ತಮ್ಮದರ ಮಧ್ಯದಲ್ಲಿ ಬಂತು. ಇಲ್ಲಿ ತಂದೆಯಾಗಿರುವಂಥ ಯಾಕೋಬನು ಯೋಸೇಪನ ಪ್ರೀತಿಸ್ತಾ ಇದ್ದುದರಿಂದ ಅಣ್ಣಂದಿರು ಯೋಸೇಪನ ಮೇಲೆ ಅಸೂಯೆಪಟ್ಟರು. ಓದ್ರೆ 4ನೇ ವಚನ ಓದ್ರೆ ನೋಡೋಣ ಹೆಂಗೈತಿ. 37:4 ಅವನ ಅಣ್ಣ ತಮ್ಮಂದಿರು ನಮ್ಮ ತಂದೆ ತನ್ನ ಎಲ್ಲ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆಂದು ನೋಡಿ ಯೋಸೇಫನನ್ನು ಹಗೆ ಮಾಡಿ ಅವನೊಡನೆ ಸ್ನೇಹ ಭಾವದಿಂದ ಮಾತಾಡಲಾರದೆ ಹೋದರು. ಅದು ಒಂದು ಬಂಧನ ತಂದೆ ಅಣ್ಣ ತಮ್ಮದರ ಮಧ್ಯದಲ್ಲಿ. ಇವನಂತೆ ತಂದೆ ಪ್ರೀತಿಸುತ್ತಾ ಇಲ್ಲ, ತಂದೆಯನ್ನು ಕೇಳಬೇಕು. ಆದರೆ ಇವರು ಯಾರ ಮೇಲೆ? ತಮ್ಮನ ಮೇಲೆ, ಸಣ್ಣ ತಮ್ಮನು, ಕೊನೇ ತಮ್ಮನಾಗಿರುವಂಥ ಯೋಸೇಫನ ಮೇಲೆ ಹಾಗೆ ಮಾಡಿದರು, ಅಸೂಯೆಪಟ್ಟರು. ತೆಲುಗುಲೋ ಪಗಬಟ್ಟಿರಿ. ಅಷ್ಟು ಮಾತ್ರವಲ್ಲ, ಇನ್ನು 5ನೇ ವಚನ ಕೊನೆಯ ಭಾಗದಲ್ಲಿ ಐತಿ, ಮರಿಂತ ಪಗಬಟ್ಟಿರಿ ಅಂತೈತಿ. ಮರೀ ಪಗಬಟ್ಟಿರಿ, ಹೋದ್ರೆ ನೋಡೋಣ. ಅದು ಸಹ ಅವರು ಅವನನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸಿದರು.
ಮೂರು ಸಾರಿ ಬರೆಯಲ್ಪಟ್ಟಿದೆ. ಪಗಬಟ್ಟಿರಿ, ಮರಿ ಪಗಬಟ್ಟಿರಿ, ಮರಿಂತ ಪಗಬಟ್ಟಿರಿ ಎಂಟನೇ ವಚನ. ನೀನು ನಿಜವಾಗಿ ನಮ್ಮನ್ನು ಆಳುವಿಯ, ನೀನು ನಮ್ಮ ಮೇಲೆ ದೊರೆತನ ಮಾಡುವ ಎಂದು ಅವನಿಗೆ ಹೇಳಿ ಅವನ ಕನಸುಗಳಿಗಾಗಿಯೂ ಮಾತುಗಳಿಗಾಗಿಯೂ ಮತ್ತಷ್ಟು ಹಾಗೆ ಮಾಡಿದರು. ಮತ್ತಷ್ಟು ಮೂರು ಸಾರಿ ತಮ್ಮನನ್ನ ಆ ಸಮಯದಲ್ಲಿ ಯೋಸೆಫನ ವಯಸ್ಸು 17 ವರ್ಷ ಅಂತೇಳಿ ಒಂದನೇ ವಚನದಲ್ಲಿ ನಾವು ನೋಡುತ್ತೇವೆ. 17 ವರ್ಷದ ಪ್ರಾಯ ಯೋಸೆಫನದು. ಅವರ ಅಣ್ಣಂದಿರು, 10 ಮಂದಿ ಅಣ್ಣಂದಿರು ಮತ್ತಷ್ಟು ಹಾಗೆ ಮಾಡಿದರು. ಆ ರೀತಿ ಇರುವಾಗ ಯೋಸೆಫನ ಪರಿಸ್ಥಿತಿ ಯಾವ ರೀತಿ ಇರ್ತದೆ ಯೋಚನೆ ಮಾಡಿ. ಇನ್ನು ಕುರಿಕಾಯುವಂಥ ಸಂದರ್ಭದಲ್ಲಿ ಯೋಸೆಫನನ್ನು ಕರೆದು ತಂದೆಯಾಗಿರುವಂಥ ಯಾಕೋಬನು, ನಿಮ್ಮ ಅಣ್ಣಂದಿರು 3-4 ದಿವಸ ಆಯ್ತಪ್ಪ ಮನೆಗೆ ಬಂದಿಲ್ಲ, ಕುರಿಗಳಿಂದ ಅಲ್ಲಿ ಬಲಗಳಲ್ಲಿ ಇದ್ದಾರೆ, ಬುತ್ತಿ ತಗೊಂಡು ಕೊಡು ಅಂತೇಳಿ ಸಾರೆ ಅಂತೇಳಿ ಹೋದ. ಹೋದ ನಂತರ ಅಲ್ಲಿ ಕೆಲವರನ್ನು ಕೇಳಿದ. ಅವ್ರು ಹೇಳಿದರು, ಇಂಥ ಇಂಥ ಜಾಗಕ್ಕೆ ಹೋಗ್ತೀವಿ ಅಂತೇಳಿ ಹೇಳಿದ್ರು. ಅವ್ರು ಮಾತಾಡಿದ್ರು, ನಾವು ಕೇಳಿಕೊಡ್ಸ್ಕೊಂಡಿದ್ದೀವಿ, ಈ ಕಡೆ ಹೋದರೆ ಒಂದು ವೇಳೆ ಸಿಕ್ಕರೆ ಸಿಗ್ಬೋದು ಅಂತೇಳಿದರೆ, ಅವ್ರು ಹೇಳಿದ ಪ್ರಕಾರವಾಗಿ ಯೋಸೆಫನು ಹೋದನು. ಅಲ್ಲಿ ಅಣ್ಣಂದಿರು ಕುರಿ ಕಾಯ್ತಾ ಇದ್ದರು. ಆ ಸಮಯದಲ್ಲಿ 37ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಇಪ್ಪತ್ತೆಂಟನೇ ವಚನದಲ್ಲಿ ಹೋದ್ರು ನೋಡೋಣ. ಅಷ್ಟರಲ್ಲಿ ಮಿದ್ಯನ್ನರಾದ ವರ್ತಕರು ಹಾದು ಹೋಗುತ್ತಿದ್ದರು. ಅದಕ್ಕಂತ ಮೇಲೆ 12ನೇ ವಚನ. ಒಂದಾನೊಂದು ಕಾಲದಲ್ಲಿ ಅವನ ಅಣ್ಣಂದಿರು ತಂದೆ ಆಡುಕುರುಗಳನ್ನು ಶೆಕೆಮನಲ್ಲಿ ಮೇಯಿಸುವುದಕ್ಕೆ ಹೋಗಿದ್ದಾಗ ಇಸ್ರಾಯೇಲನು ಯೋಸೆಫನಿಗೆ, ನಿನ್ನ ಅಣ್ಣಂದಿರು ಶೆಕೆಮನಲ್ಲಿ ಆಡುಕುರುಗಳನ್ನು ಮೇಯಿಸುತ್ತಾರಲ್ಲ, ಅವರ ಬಳಿಗೆ ನಿನ್ನನ್ನು ಕಳಿಸುತ್ತೇನೆ ಬಾ ಎಂದು ಹೇಳಲು ಸಾಕು, ಅಲ್ಲಿಂದ ಬರ್ತೈತೆ. ಆದ ನಂತರ ಇಲ್ಲಿ ನಾವು ನೋಡೋದನ್ನ 18ನೇ ವಚನದಲ್ಲಿ, ಅವರು ಅವನನ್ನು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರುವಷ್ಟೊಳಗೆ ಅವನನ್ನು ಕೊಲ್ಲುವುದಕ್ಕೆ ಒಳ ಸಂಚು ಮಾಡಿಕೊಂಡರು. ನೋಡಿ ಹೆಂಗೈತೆ, ಸ್ವಂತ ತಮ್ಮನನ್ನ ದ್ವೇಷ ಎಲ್ಲಿವರೆಗೆ ನಡೆಸುತ್ತ ಯೋಚನೆ ಮಾಡ್ರಿ. ಮನುಷ್ಯನನ್ನ ಸಮಾಧಾನದಿಂದ ಇರಿಸ್ಕೊಡೋದು ಇರಗೊಡೋದಿಲ್ಲ, ದ್ವೇಷ ನಾವು ತಿಳ್ಕೊಂತೀವಿ. ಆ ದ್ವೇಷದಿಂದ ಇನ್ನೊಬ್ಬರ ವಿಷಯದಲ್ಲಿ ನಾವು ಸಾಧಿಸುತ್ತೇವೆ ಅಂತೇಳಿ ಅಲ್ಲ. ಯಾರಿಗಿರ್ತತೋ ದ್ವೇಷ, ಆ ದ್ವೇಷ ಅವರನ್ನೇ ಕೊನೆಗೆ ಕೊಲ್ಲು ಬಿಡುತ್ತೆ, ನಾಶ ಮಾಡುತ್ತೆ. ಅದು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ತಮ್ಮನನ್ನು ಇವನು ಈ ರೀತಿ ಕನಸುಗಳಲ್ಲಿ ತನ್ನ ಕನಸು ಬಿದ್ದಿದಂತೆ, ಇವರೆಲ್ಲರೂ ಅಣ್ಣಂದರೆಲ್ಲರೂ ಆತನ್ನ ಕಾಲುಗಳಿಗೆ ಮುಗಿಯುತ್ತಾರಂತೇಳಿ ಹೇಳಿದ್ದಾನೆ. ಇದು ಇವನು ಹೇಳಿದ್ದು, ನನ್ನ ಕನಸು ಈ ರೀತಿ ಬಿದ್ದಿದೆ, ದೇವರು ಕೊಟ್ಟಿದ್ದಾನೆ, ಈ ರೀತಿ ಭವಿಷ್ಯದಲ್ಲಿ ಆಗುತ್ತೆ ಅಂತೇಳಿ. ಈಗ ಇವನನ್ನು ಸಾಯಿಸಿದರೆ ಇವನ ಕನಸುಗಳು ಏನಾಗ್ತವೆ ನೋಡೋಣ ಅಂತೇಳಿ ಸಾಯಿಸಲಿಕ್ಕೆ ರೆಡಿಯಾದರು. ಬಂಧನ ಒಂದಾದ ನಂತರ ಒಂದಾದ ನಂತರ ಒಂದು ಯೋಸೆಫನಿಗೆ ಬಂಧನಗಳು ಗಟ್ಟಿಯಾಗಿ ಬಿಗಿಯಾಗಿ ಬರ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ವಿಶ್ವಾಸಿಯಾಗಿರುವಂಥ ನೀನು ಈ ಲೋಕದ ಯಾತ್ರೆಯಲ್ಲಿ ಮುಂದಕ್ಕೆ ಸಾಗುತ್ತಿರುವ ಕುಟುಂಬ ಸಂಬಂಧವಾಗಿ ಮಾತ್ರವಲ್ಲದೆ, ಒಂದು ವೇಳೆ ನಿನ್ನ ವೈಯಕ್ತಿಕವಾದ ಜೀವನದಲ್ಲಿ ಮತ್ತೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಿನ್ನ ಮುಂದಕ್ಕೆ ಸಾಗುವಾಗ ಇದ್ದಕ್ಕಿದ್ದಂಗೆ ಎದುರುಗಳು, ಇದ್ದಕ್ಕಿದ್ದಂಗೆ ತೊಂದರೆಗಳು, ಇದ್ದಕ್ಕಿದ್ದಂಗೆ ನಾನಾ ವಿಧವಾದ ಗಲಿಬಿಲಿಗಳು, ಇರುವಂಥ ಸಮಾಧಾನವೆಲ್ಲ ಮಾಯವಾಗುತ್ತೆ, ಏನು ಮಾಡಬೇಕು ತೋರಿಸೋದಿಲ್ಲ ಅಂಥ ಪರಿಸ್ಥಿತಿ ಒಂದೊಂದು ಸಾರಿ ನೀನು ನಾನು ಎದುರಿಸಿದ್ದೇವೆ. ಈಗ ಅಂಥ ಸ್ಥಿತಿಯಲ್ಲಿ ಕೆಲವರು ಸಹ ನಾವಿದ್ದೇವೆ. ಇಲ್ಲಿ ಯೋಸೆಫನೇನು ತಪ್ಪು ಮಾಡಿಲ್ಲ, ಆದರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಯೋಸೆಫನಿಗೆ ಬರ್ತಾ ಇದ್ದಾವೆ. ನೀನು ಸಹ ಯಾರಿಗೇನು ಮಾಡಿಲ್ಲ, ಯಾರಿಗೆ ಅನ್ಯಾಯ ಮಾಡಿಲ್ಲ, ಯಾರಿಗೆ ತೊಂದರೆ ಕೊಟ್ಟಿಲ್ಲ, ಆದರೆ ನಿನಗೆ ತೊಂದರೆ ಆಗ್ತಾ ಇದೆ, ನಿನಗೆ ಸಮಸ್ಯೆ ಆಗ್ತಾ ಇದೆ, ನಿನಗೆ ಅನ್ಯಾಯ ಆಗ್ತಾ ಇದೆ. ಅಂಥ ಸಮಯದಲ್ಲಿ ದೇವರಿಗೆ ನಾವು ಮರೆಯಿಡ್ತೀವಿ, ಸ್ವಾಮಿ ನಾನು ಏನು ತಪ್ಪು ಮಾಡಿದ್ದೀನಿ, ಯಾರಿಗೆ ನನ್ನ ಅನ್ಯಾಯ ಮಾಡಿದನಂತೇಳಿ ನಾವು ಈ ರೀತಿ ಕೇಳುತ್ತೇವೆ. ಆದರೆ ಯೋಸೆಫನು ಯಾವುದೂ ಕೇಳಲಿಲ್ಲ, ದೇವರು ಯಾಕೆ ಈ ರೀತಿ ಆಗ್ತದೆ ಅಂತ ಕೇಳಲಿಲ್ಲ. ಇದೆಲ್ಲ ದೇವರಿಗೂ ಗೊತ್ತು, ದೇವ್ರಿಗೆ ಗೊತ್ತಿಲ್ಲದೆ ಏನು ಆಗಲ್ಲ, ದೇವ್ರಿಗೆ ಗೊತ್ತಿದೆ ಇದು ಬಂದಿರೋದು. ಅದಕ್ಕಾಗಿ ನಾನದನ್ನು ಸಹಿಸುತ್ತೇನೆ,
ಸಹಿಸಿಕೊಂಡು ನಾನು ಮುಂದಕ್ಕೆ ಸಾಗುತ್ತೇನೆ ಅಂತೇಳಿ ಮೌನವಾಗಿ ಮುಂದಕ್ಕೆ ಸಾಗಿದೆ. ಕೊನೆಗೆ ಪ್ರಾಣವನ್ನು ತೆಗೆಯುವಂಥ ಪರಿಸ್ಥಿತಿ ಬಂತು. ಲಾಸ್ಟಿಗೆ ಅಣ್ಣಂದರಲ್ಲಿ ಒಬ್ಬ ದೊಡ್ಡಣ್ಣ ರೂಬೇನು, ವೈ ಇವನನ್ನು ಕೊಂದರೆ ನಮಗೇನು ಬರ್ತದೆ, ಆ ಪಾಪ ಕಟ್ಕೊಳ್ಳೋದು ಬೇಡ. ಆದ್ದರಿಂದ ಇಲ್ಲಿ ಒಂದು ಬಾವಿ ಐತೆ, ನೀರಿಲ್ಲ, ಅದಕ್ಕೆ ಅದರಲ್ಲಿ ಹಾಕಿ ಹೋಗೋಣ ಅಂತೇಳಿ ಅಂದರು. ಓಕೆ, ಕಡೆಗೆ ಹೋದ್ರು ನೋಡೋಣ. ರೂಬೇನನು ಈ ಮಾತನ್ನು ಕೇಳಿ ನಾವು ಅವನ ಪ್ರಾಣವನ್ನು ತೆಗೆಯಬಾರದು ಎಂದು ಹೇಳಿ ಅವನನ್ನು ಅವರ ಕೈಗೆ ತಪ್ಪಿಸಿದನು. ರೂಬೇನನು ಅವನನ್ನು ಅವನ 24ನೇ ವಚನ, ಯೋಸೆಫನು ತನ್ನ ಅಣ್ಣಂದಿರ ಹತ್ತಿರಕ್ಕೆ ಬಂದಾಗ ಅವರು ಅವನ ಮೇಲಿದ್ದ ನಿಲುವಂಗಿಯನ್ನು ತೆಗೆದುಬಿಟ್ಟು ಅವನನ್ನು ಹಿಡಿದು ಆ ಗುಂಡಿಯೊಳಗೆ ಹಾಕಿದರು. ಅವನನ್ನು ಹಿಡಿದು ಆ ಗುಂಡಿಯೊಳಗೆ ಹಾಕಿಬಿಟ್ಟರು. ಬಟ್ಟೆ ಅಂಗಿಯನ್ನು ಸಹ ತೆಗೆದುಬಿಟ್ಟರು. ಯಾಕೆ? ಯಾವುದನ್ನು ಕುರಿಯನ್ನು ಇಲ್ಲದ ಕಡಿದು ಆ ರಕ್ತದಿಂದ ಆ ಅಂಗಿಯನ್ನೆಲ್ಲ ಮಾಡಿ ಕರ್ಕ ಅವರ ಅಪ್ಪಗೆ ತೋರಿಸ್ಬೇಕು. ಇದು ನಿನ್ನ ಮಗನಾಗಿರುವಂಥ ಯೋಸೆಫನ ಹೌದಾ ಎಲ್ಲ ನಿನ್ನ ಗುರ್ತಿಡು. ಯಾವುದೋ ದುಷ್ಟ ಮೃಗ ನಿನ್ನ ಮಗನನ್ನು ತಿಂದುಬಿಟ್ಟಿದೆ, ಈ ಅಂಗಿ ಅಲ್ಲಿ ಬಿದ್ದಿತ್ತು, ಅದಕ್ಕಾಗಿ ತೊಗೊಂಡು ಬಂದಿದ್ದೀವಿ ಅಂತೇಳಿ ತಂದೆ ಹತ್ರ ಹೇಳ್ತಾ ಇದ್ದಾರೆ ಇವರು. ತಂದೆ ಪರಿಸ್ಥಿತಿ ಹೆಂಗಿರ್ಬೋದು, ಯೋಸೆಫನ ಪರಿಸ್ಥಿತಿ ಹೆಂಗಿರ್ಬೋದು, ಇವತ್ತು ದೇವರನ್ನು ನಂಬಿರುವಂಥ ವಿಶ್ವಾಸಿಯಾಗಿದ್ದರೂ ಸಹ ಆತ್ಮೀಯಾತ್ರೆಯಲ್ಲಿ ನಿನ್ನ ಜೀವನ ಹೆಚ್ಚು ಕಡಿಮೆ, ದುಃಖ ನೋವು ರೋಗ ಬಾಧೆ ನಾನಾ ವಿಧವಾದ ರೀತಿಯಲ್ಲಿ ನೀನು ದಾಟಿ ಹೋಗುವಂಥ ಸಂದರ್ಭದಲ್ಲಿ ಇದೇ ಅನುಭವ. ಪದೇ ಪದೇ ನಮ್ಮ ಬಾಯಿಂದ ಬರೋದೇನು ಗೊತ್ತಾ, ನಾನೇನು ತಪ್ಪು ಮಾಡಿದ್ದೇನೆ, ನಾನೇನು ಅನ್ಯಾಯ ಮಾಡಿದ್ದೇನೆ ಅಂಥೇಳಿ ನಮ್ಮ ಬಾಯಿಂದ ಬರುತ್ತಾ ಮಾತು. ಈ ಸೊಸಿ ಈ ವಾಕ್ಯವನ್ನು ಕೇಳಿದ್ರಂತ ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಯೋಸೆಫನೇನು ತಪ್ಪು ಮಾಡಿದ ಈ ಸಮಸ್ಯೆ ಬರಲಿಕ್ಕೆ, ಯೋಸೆಫನ ಎಲ್ಲಿ ಯಾರು ನೋಯಿಸಿದ ಈ ಸಮಸ್ಯೆ ಬರಲಿಕ್ಕೆ, ಕೊನೆಗೆ ಪ್ರಾಣವನ್ನು ಸಹ ತೆಗೆಯಲು ಅಣ್ಣಂದರು ಸಿದ್ಧರಾದರು. ಅಲ್ಲಿ ಸಹ ದೇವರ ಕೃಪೆ ತೋರಿಸಿ ನೀರಿಲ್ಲದೆ ಇರುವಂಥ ಬಾಯಲ್ಲಿ ಬಿಸಾಕಿದರು. ಅದೇ ಮತ್ತು ಅದರಲ್ಲಿ ಇನ್ನೊಬ್ಬರು ಯೂದ, ಅವನನ್ನು ಇಲ್ಲಿ ಬಿಟ್ಟು ಹೋದರೆ ಅವನಲ್ಲೇ ಸತ್ತೋಗ್ತಾನೆ ಅವನು. ಅದಕ್ಕಾಗಿ ಅಲ್ಲಿ ದೂರದಿಂದ ಬರ್ತಾ ಇರೋದನ್ನು ನೋಡ್ತಾ ಇದ್ದಾರೆ ಇಸ್ಮಾಲಿಯರು, ಮಿದ್ಯಾನಿಯರು ಬರ್ತಾ ಇದ್ದಾರೆ, ಅವರು ವ್ಯಾಪಾರ ಮಾಡೋರು. ಅವರಿಗೆ ನಾವು ಮಾರಿಬಿಡೋಣ, ಮಾರಿಬಿಡೋಣ ಅವನಿಗೆ, ಅವ್ರು ಎಲ್ಲಿಗನ್ನು ಕರ್ಕೊಂಡು ಹೋಗ್ತಾರೆ, ನಮಗೆ ದುಡ್ಡು ಬರ್ತದಲ್ಲ ಅಂಥೇಳಿ ಮತ್ತೆ ಆ ಬಾಯಿಂದ ತೆಗೆದು ಯೋಸೆಫನನ್ನು ಒಬ್ಬ ಮಾರ್ಕೆಟಲ್ಲಿ ದನಕರಗಳನ್ನು ಯಾವ ರೀತಿ ಮಾರುತ್ತಾರೋ ಆ ರೀತಿ ಯೋಸೆಫನನ್ನು ಇಸ್ಮಾಲಿಯರಿಗೆ ಮಾರಿದರು. ಅಲ್ಲಿ ವಾಕ್ಯವೈತಿ ಹೋದ್ರೆ ನೋಡೋಣ ಈಗ 28ನೇ ವಚನ, ಅಷ್ಟರಲ್ಲಿ ಮಿದ್ಯಾನರಾದ ವರ್ತಕರು ಹಾದು ಹೋಗುತ್ತಿದ್ದರು. ಅವರು ಯೋಸೆಫನನ್ನು ಗುಂಡಿಯೊಳಗಿಂದ ಎತ್ತಿ ಆ ಇಸ್ಮಾಯಿಲರಿಗೆ 20 ರೂಪಾಯಿಗಳಿಗೆ ಮಾರಿಬಿಟ್ಟರು. ಮಾರಿಬಿಟ್ಟರು ಬಜಾರಲ್ಲಿ ದನಕರಗಳನ್ನು ಯಾವ ರೀತಿ ಮಾರುತ್ತಾರೋ ಆ ರೀತಿ ಯೋಸೆಫನನ್ನು ಮಾರಿಬಿಟ್ಟರು. ಆ ಮಿದ್ಯಾನಿಯರು ಏನು ಮಾಡಿದರು? 39ನೇ ವಚನ ಹೋದರು, ಯೋಸೆಫನನ್ನು ತೆಗೆದುಕೊಂಡು ಹೋದ ಇಸ್ಮಾಯಿಲರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು. ಅಲ್ಲಿ ಸಹ ಮಾರಿಬಿಟ್ರು. ಐಗುಪ್ತ ದೇಶವನ್ನು ಫರೋ ಪರಿಪಾಲನೆ ಮಾಡ್ತಾ ಇದ್ದಾನೆ, ಆತನ ಹತ್ರ ಸೈನ್ಯಾಧಿಪತಿ ರಾಜ ಸಂರಕ್ಷಕ ಸೇನಾಧಿಪತಿಯೈನ ಪೋತೀಫರ್ ಅಂತೇಳಿ ಕನ್ನಡದಲ್ಲಿ ತೆಲುಗಲ್ಲೇ ಐತಿ, ರಾಜ ಸಂರಕ್ಷಕ ರಾಜನ ಬಾಡಿಗಾರ್ಡಿದನು ಸಂರಕ್ಷಿಸುವಂಥ ಜವಾಬ್ದಾರಿಕೆಯುಳ್ಳ ಉತ್ತಮವಾದ ಒಳ್ಳೆ ಕೆಲಸದಲ್ಲಿದ್ದಂಥ ವ್ಯಕ್ತಿ, ಆತನ ಹೆಸರು ಪೋತೀಫರ್. ಆತನು ಇಸ್ಮಾಯೇಲರಿಂದ ಮಿದ್ಯಾನಿಯರಿಂದ ಯೋಸೆಫನನ್ನು ಕೊಂಡುಕೊಂಡನು. ನೋಡಿ, ಒಬ್ಬರಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ಮಾರಲ್ಪಡುತ್ತಾ ಇದ್ದಾನೆ. ಏನು ಅನ್ಯಾಯ ಮಾಡಿದ, ಏನು ಅನ್ಯಾಯ ಮಾಡಿದನು ಈ ರೀತಿ ಆತನ ಜೀವನ ಆಗಲಿಕ್ಕೆ? ಒಂದೊಂದು ಸಾರಿ ನಾವು ಅಂಥ ಸಮಯದಲ್ಲಿ ಕ್ರಿಟಿಕಲ್ ಸಿಚುಯೇಷನಲ್ಲಿ ಕ್ಲಿಷ್ಟ ಸಮಸ್ಯೆಯಲ್ಲಿ ನಾವು ಇದ್ದಾಗ ನಾವು ಯಾಕೆ ಯಾಕೆ ಅಂತೇಳಿ ಯೋಚನೆ ಮಾಡದೆ ವಾಕ್ಯದಲ್ಲಿ ಇಂಥ ಪರಿಸ್ಥಿತಿ ಯಾರಿಗಾನ ಬಂದಿದೆಯೋ ಅಂತೇಳಿ ಯೋಚನೆ ಮಾಡಿ ನಮ್ಮ ಮನಸ್ಸು ವಾಕ್ಯದ ಕಡೆಗೆ ತಿರುಗಿಸಿಕೊಂಡರೆ ಆ ವಾಕ್ಯದಲ್ಲಿ ಇದ್ದಂಥ ಭಕ್ತರಂಥ ಸಮಯದಲ್ಲಿ ಯಾವ ರೀತಿ ನಡ್ಕೊಂಡರು, ಯಾವ ರೀತಿ ಅವರು ಜೀವಿಸಿದರು, ಯಾವ ರೀತಿ ತಾಳ್ಮೆಯಿಂದ ಇದ್ದರು, ಅದು ನಿನಗೆ ನನಗೆ ಗೊತ್ತಾಗುತ್ತೆ. ನಮಗೆ ದೇವರು
ತಾಳ್ಮೆದಿರಲಿಕ್ಕೆ ಸಹಾಯ ಮಾಡುತ್ತಾನೆ. ಅದು ಎಲ್ಲಿವರೆಗೆ? ವಾಕ್ಯದಲ್ಲೈತಿ. ಪೋತಿಫರ್ನ ಮನೆಗೆ ಹೋದನು, ನಂಬಿಕಸ್ಥನಾಗ ಅಲ್ಲಿ ಜೀವಿಸಿದನು. ಪೋತಿಫರ್ನು ಎಲ್ಲ ಮನೆಯ ಜವಾಬ್ದಾರಿಕೆಯನ್ನು ಯೋಸೆಫನಿಗೆ ಕೊಟ್ಟನು. ಅಲ್ಲಿ ವಾಕ್ಯದಲ್ಲಿತೆ ಯೋಸೆಫನ ಜೊತೆಯಲ್ಲಿ ಯೆಹೋವ ಜೊತೆಯಲ್ಲಿ ಇದ್ದದರಿಂದ ಯೋಸೆಫನಿಂದ ಪೋತಿಫರ್ನನ್ನು ಅವನ ಮನೆಯನ್ನು ಎಲ್ಲವನ್ನು ಆಶೀರ್ವದಿಸಿದನು. ಹಲ್ಲೆಲೂಯ. ಅಪ್ಪ, ದೇವರು ನಂಬಿರುವಂಥ ಮಗು, ನೀನು ಎಲ್ಲಿ ಕಾಲಿಡ್ತೀಯೋ ಅಲ್ಲಿ ಆಶೀರ್ವಾದಗಳ ಮಳೆ ಸುರಿಯಬೇಕು. ಅದು ದೇವರಿಂದ. ವಾಕ್ಯದಲ್ಲಿ ಐತಿ. ಹೋದ್ರೆ ಮೂರನೇ ವಚನ ಹೋದ್ರೆ ನೋಡೋಣ. ಯೆಹೋವನು ಯೋಸೆಫನ ಸಂಗಡ ಇದ್ದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೆಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆ. ಸಫಲವಾಗುವಂತೆ ಯೋಸೆಫ ನಿಮಿತ್ತಮಾಯಿ ದೇವುಡು ಪೋತಿಫರ್ ಇಂಟಿನಂತಟಿನಿ ಆಶೀರ್ವದಿಂಚನು. ಹಲ್ಲೆಲೂಯ. ನಿನ್ನನ್ನು ನೀನು ಯೇಸು ಸ್ವಾಮಿ ನಂಬಿರುವುದರಿಂದ ನಿನ್ನ ಮುಖಾಂತರವಾಗಿ ನಿನ್ನ ಬಂಧುಗಳಿಗೆ, ನಿನ್ನ ಮುಖಾಂತರವಾಗಿ ನಿನ್ನ ಸ್ನೇಹಿತರಿಗೆ, ನಿನ್ನ ಮುಖಾಂತರವಾಗಿ ನೀನೆಲ್ಲಿ ಕಾಲಿಡ್ತೀಯೋ ನಿನ್ನ ಕೆಲಸ ಮಾಡುವಂಥ ಜಾಗದಲ್ಲಿ ಸಹ ಅದ್ಭುತವಾದ ಕಾರ್ಯಗಳನ್ನು ಮಾಡುತ್ತಾನೆ ನೀನು ನಂಬಿರುವಂಥ ದೇವರು. ಹಲ್ಲೆಲೂಯ. ಒಂದು ಕಡೆ ಯೋಸೆಫರಿಗೆ ಬಾಧೆ ಸಂಕಟ, ಒಂದು ಕಡೆ ಒಂದು ದನಕರುಗಳಂತೆ ಮಾರಲ್ಪಡ್ತಾ ಇದ್ದಾನೆ. ಆದರೆ ಯೋಸೆಫನ ಇದರ ಬಗ್ಗೆ ದೇವರ ಮೇಲೆ ಹಾಕಿ, ಈ ಎಲ್ಲ ದೇವರಿಗೂ ಗೊತ್ತು, ಆತನು ಗೊತ್ತಿಲ್ಲದೆ ಏನು ಆಗುತ್ತಾ ಇಲ್ಲ ಅಂತೇಳಿ ದೇವರೇ ತಾಳ್ಮೆ ಕೊಡಿದನ್ನು ಅನುಭವಿಸುವುದಕ್ಕೆ ಅಂಥೇಳಿ ದೇವರನ್ನು ಮರೆಯಿಡ್ತಾ ಮುಂದಕ್ಕೆ ಸಾಗಿದನು. ಆ ರೀತಿ ಇದ್ದರೂ ಇಲ್ಲಿ ಯೋಸೆಫನ ನಿಮಿತ್ತವಾಗಿ ದುಡ್ಡಿಗೆ ಯಾರು ಕೊಣಕೊಂಡರು ಪೋತಿಫರನು ಆತನ ಮನೆಯನ್ನು ಆಶೀರ್ವದಿಸನು. ಅಲ್ಲಿ ಶೋಧನೆ ಬಂತು, ವಿಚಿತ್ರವಾದ ಶೋಧನೆ. ಅದು ಯೋಸೆಫನು ತುಂಬ ಸೌಂದರ್ಯವಂತನು. ಈಗಲೂ ಸಹ ಪ್ರಪಂಚದಲ್ಲಿ ಸೌಂದರ್ಯವಂತರು, ಬ್ಯೂಟಿಫುಲ್, ಅಂದ ಚಂದವಾಗಿರೋರು ಯಹೂದ್ಯರು. ಪ್ರಪಂಚದಲ್ಲಿ ಒಂದು ವೇಳೆ ಎಲ್ಲ ಅಂದಾಲ ಪೋಟಿ, ಸೌಂದರ್ಯಕ್ಕೆ ಸಂಬಂಧವಾದ ಪೋಟಿ ಇಟ್ಟರೆ ಯಹೂದರೇ ಅಂದ ಚಂದದಲ್ಲಿ ಇದ್ದವರು. ಯೋಸೆಫರು ಸೌಂದರ್ಯವಂತನು. ಆದರೆ ಈ ಪೋತಿಫರ್ನ ಹೆಂಡತಿ ಯೋಸೆಫನ ಮೇಲೆ ಕಣ್ಣಾಕಿದಳು, ಪದೇ ಪದೇ ಪ್ರಯತ್ನ ಮಾಡಿದಳು. ಲಾಸ್ಟಿಗೆ ಯೋಸೆಫನನ್ನು ಹಿಡ್ಕೊಂಡಳು. ಯೋಸೆಫನಂದನು, ನನ್ನ ದಣಿ ಹೆಂಡತಿ ನೀನಾಗಿದೆ, ಈ ಮನೆಯಲ್ಲಿ ಎಲ್ಲವನ್ನು ಎಲ್ಲದರ ಮೇಲೆ ದೇವರು ದಣಿ ನನಗೆ ಅಧಿಕಾರ ಕೊಟ್ಟಿದ್ದಾನೆ. ಅಮ್ಮ, ದೇವರಿಗೆ ವಿರುದ್ಧವಾಗಿ ಇಂಥ ಪಾಪದ ಕೆಲಸ ಮಾಡಿ ನಾನು ಹೆಂಗೆ ಪಾಪವನ್ನು ಕಟ್ಟಿಕೊಳ್ಳಲಿ ಅಂಥೇಳಿ ಅಂದು. ಅನೇಕ ಸಾರಿ ತಪ್ಪಿಸಿಕೊಳ್ಳುತ್ತಾನಾದರೆ ಒಂದು ದಿವಸ ಯಾರು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ, ಒಂದು ಕೆಲಸಕ್ಕಾಗಿ ಯೋಸೆಫನು ಬಂದಂಥ ಸಂದರ್ಭದಲ್ಲಿ, ಆ ಹೆಣ್ಮಗಳು ಇಟ್ಕೊತಾಳೆ, ಯೋಸೆಫನ ಓಡಿ ಹೋಗುವಂಥ ಸಂದರ್ಭದಲ್ಲಿ ತನ್ನ ಮೇಲಿನ ವಸ್ತ್ರವು ಟವಲನ್ನು ತಿಳ್ಕೊಳ್ಳೋಣ, ಅದು ಅಲ್ಲೇ ಬಿಟ್ಟು ಹೋಗ್ತಾನೆ. ಅವಾಗ ಆ ಹೆಣ್ಮಗಳು ಗಟ್ಟಿಯಾದ ಧ್ವನಿದಿಂದ, ಇವನ್ನ ನಾನು ಈ ರೀತಿ ಮಾಡಲಿಕ್ಕೆ ಬಂದಿದ್ದಾನಂತೇಳಿ ಈ ರೀತಿ ಗಲಾಟೆ ಮಾಡಿರೋದು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಲಾಸ್ಟಿಗೆ ಪೋತಿಫರ್ ಬಂದಂಥ ಸಂದರ್ಭದಲ್ಲಿ ಗಂಡನಿಗೆ ಹೇಳ್ತಾ ಇದ್ದಾನೆ, ನೀನು ಯಾರನ್ನು ಕೊಂಡುಕೊಂಡು ಬಂದಿಯೋ ಅವನು ನನ್ನನ್ನು ಅವಮಾನ ಮಾಡಿದ್ದಾನೆ, ನನ್ನನ್ನು ಈ ರೀತಿ ಮಾಡಲಿಕ್ಕೆ ಬಂದಿದ್ದಾನೆ, ಏನು ಇಂಥವು ನನ್ನ ಕರ್ಕೊಂಡು ಬಂದಿ ಅಂತೇಳಿ ಸುಳ್ಳಾದ ಮಾತು ಹೇಳಿ, ಇದನ್ನು ಕೇಳಿಸಿಕೊಂಡಂಥ ಪೋತಿಫರ್ನು ಆಗ್ರಹದಿಂದ ಸಿಟ್ಟಿಂದ ತುಂಬಿಸಲ್ಪಟ್ಟು ಯೋಸೆಫನನ್ನು ಸೆರೆಮನೆಗೆ ಕಳಿಸಿದನು. ಸೆರೆಮನೆಗೆ ಏನು ತಪ್ಪು ಮಾಡಿದ ಯೋಸೆಫನು? ಪಾಪ ಮಾಡಬಾರದು, ದೇವರಿಗೆ ವಿರುದ್ಧವಾಗಿ ನಾನು ಮಾಡಿದ ಕೆಲಸ ಆಗುತ್ತೆ ಅಂತೇಳಿ ದೇವರಿಗೆ ಭಯಪಟ್ಟು ಆತನು ತನ್ನ ತಾನು ಪರಿಶುದ್ಧಪಡಿಸಿಕೊಂಡು ತನ್ನನ್ನು ತಾನು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಆತನಿಗೆ ಸಿಕ್ಕಿರುವಂಥ ಲಾಭ ಏನು? ಸರಿ, ನೀನು ಸಹ ಒಂದೊಂದು ಸಾರಿ ನಿನ್ನ ಸ್ನೇಹಿತರಿಗೆ ಆಗಿರಲಿ, ನಿನ್ನ ಬಂಧುಗಳಿಗೆ ಆಗಿರಲಿ, ನಿನ್ನ ಅಕ್ಕಪಕ್ಕದಲ್ಲಿ ಇದ್ದವರಿಗೆ ಆಗಿರಲಿ, ಅಯ್ಯೋ ಅಂತೇಳಿ ಕರುಣೆಯಿಂದ ಒಳ್ಳೆಯದು ಮಾಡಿರಬಹುದು, ಆದರೆ ಅವರು ಅರ್ಥ ಮಾಡಿಕೊಳ್ಳದೆ ಅವರೇ ನಿನ್ನನ್ನು ನಾನಾ ವಿಧವಾದ ರೀತಿಯಲ್ಲಿ ಕಷ್ಟಕ್ಕೆ, ನಷ್ಟಕ್ಕೆ, ಗಲಿಬಿಲಿಗೆ ಗುರಿ ಮಾಡಿರ್ತಾರೆ. ಆ ಅನುಭವಗಳು ನಿಮಗಿದ್ದಾವೆ. ಏನು ತೊಂದರೆ, ಏನು ಕಷ್ಟ, ಪಾಪ ಮಾಡಿದ್ದಾನೆ ಯೋಸೆಫನು. ಒಂದು ವೇಳೆ ಅದೇ ರೀತಿಯಲ್ಲಿ ಸರಿ ಅಂತ ಹೇಳಿದರೆ ಏನು ಯಾವ ರೀತಿ ಇರ್ತಿತ್ತು? ಆದರೆ ಈ ಮನುಷ್ಯನಿಗೆ ಸಿಕ್ಕಿತ್ತು,
ವಿಚಿತ್ರವಾದ ರೀತಿಯಲ್ಲಿ. ಆದರೆ ನೋಡಿದಲ್ಲಿ ಅದೇ 39ನೇ ಅಧ್ಯಾಯ ಇಪ್ಪತ್ತು ಒಂದನೇ ವಚನ. ಆದರೂ ಯಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸರೇಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ನೋಡು, ನೀನು ಕಷ್ಟದಲ್ಲಿದ್ದರೂ ಸಹ, ಯೋಸೇಫನಿಗೆ ಸೆರೆಯಲ್ಲಿ ಇದ್ದರೂ ದೇವರು ಯೋಸೇಫನ ಜೊತೆಯಲ್ಲಿ ಇದ್ದನು. ಹಾಲೆಲೂಯ. ನೀನು ಕಷ್ಟದಲ್ಲಿದ್ದರೆ ನಾನೇ ಅನುಭವಿಸ್ತಾ ಇದ್ದೇನೆ ಅಂತೇಳಿ ತಿಳ್ಕೊಬೇಡ. ನಿನ್ನ ಬಾಧೆಯಲ್ಲಿದ್ದರೆ, ನಿನ್ನ ಕಣ್ಣೀರಲ್ಲಿದ್ದರೆ, ನಿನ್ನ ಗಲಿಬಿಲಿ ಗುರಿಯಾಗಿದ್ದರೆ ನಿಜವಾಗಿ ಸಹಿಸ್ಲಿಕ್ಕಾಗಲ್ಲ. ಆ ತೊಂದರೆಯಲ್ಲಿ ಏನು ಮಾಡಬೇಕು ತೋಚೋದಿಲ್ಲ. ಆದರಂತ ಸಮಯದಲ್ಲಿ ನಾನೊಬ್ಬನೇ ಇದನ್ನು ಅನುಭವಿಸ್ತಾ ಇದ್ದೇನೆ ಅಂತೇಳಿ ಆಲೋಚನೆ ನಮಗೆ ಬರಬಾರದು. ಇದನ್ನು ದೇವರು ನೋಡುತ್ತಾ ಇದ್ದಾನೆ. ದೇವರು ತಕ್ಕ ಸಮಯದಲ್ಲಿ ತಕ್ಕ ರೀತಿಯಲ್ಲಿ ನನಗೆ ಸಹಾಯ ಮಾಡುತ್ತಾನೆ ಅಂತೇಳಿ ಮುಂದಕ್ಕೆ ಸಾಗುವಾಗ ವಾಕ್ಯದಲ್ಲಿ ಐತಿ, ಸೆರೆಯಲ್ಲಿ ಇದ್ದರೂ ಯೋಸೇಫನು ಒಬ್ಬನೇ ಇಲ್ಲ, ದೇವರು ಯೋಸೇಫನ ಜೊತೆಯಲ್ಲಿ ಇದ್ದನು. ಹಾಲೆಲೂಯ. ನೀನು ಕಣ್ಣೀರಲ್ಲಿದ್ದಾಗ ಆತನು ನಿನ್ನ ನನ್ನ ಜೊತೆಯಲ್ಲಿರುವ ದೇವರು. ಗಂಡ ಹೆಂಡತಿಗೆ, ಹೆಂಡತಿ ಗಂಡಗೆ ಒಂದೊಂದು ಸಾರಿ ಇರೋದಿಲ್ಲ. ಒಂದೊಂದು ಸಾರಿ ನೋವು ಇರುವಾಗ, ಇಂಥ ನೋವು ಅಂತ ನೋವು ಅಂತೇಳಿದರೆ ನಾವೇನಂತೀವಿ? ಏನನ್ನ ಪದಾರ್ಥನ ಸರಿ ತಗೋ, ನಾನು ಸ್ವಲ್ಪ ಅದನ್ನು ಹೊತ್ತು ಸ್ವಲ್ಪ ಹೊತ್ತು ನಾನು ಹೊತ್ಕೊತೀನಿ ಅಂಥೇಳಿ. ಇಲ್ಲಲ್ಲ, ಆ ನೋವು ನಿನಗೆ ಬಂದರೆ ನೀನು ಅನುಭವಿಸಬೇಕು, ನಾನು ಬಂದರೆ ನನಗೆ ಬಂದರೆ ನಾನು ಅನುಭವಿಸಬೇಕು. ಇವತ್ತು ಮಕ್ಕಳ ವಿಷಯದಲ್ಲಾಗಿರಲಿ, ಗಂಡ ಹೆಂಡತಿಯಾಗಿರಲಿ, ಸ್ನೇಹಿತರಾಗಿರಲಿ, ಲಿಮಿಟ್ ಅಷ್ಟೇ, ಎಲ್ಲಿವರೆಗೂ ಅಲ್ಲಿವರೆಗೆ. ಆದರೆ ಯೋಸೇಫನ ವಿಷಯದಲ್ಲಿ ದೇವರು, ದೇವರಿಗೆ ಎಲ್ಲ ಗೊತ್ತು, ಆದರೂ ಮೌನವಾಗಿದ್ದಾನೆ. ಯಾಕೆ ಅಂತೇಳಿದರೆ ಅದಾಮೇಲೆ ಎಷ್ಟು ಸಮಸ್ಯೆಗಳು ಅನುಭವಿಸುತ್ತೀವೋ ಅಷ್ಟು ಅದ್ಭುತವಾದ ಕಾರ್ಯಗಳನ್ನು ದೇವರು ಸಮಸ್ಯೆಗಳು ಅನುಭವಿಸಿರುವ ಜೀವನದಲ್ಲಿ ಮಾಡುತ್ತಾನೆ. ದೇವರ ವಾಕ್ಯದಲ್ಲಿ ಐತಿ, 90ನೇ ಕೀರ್ತನೆಯಲ್ಲಿ ಇಸ್ರಾಯೇಲ್ ಜನಾಂಗದವರು ಕಷ್ಟಪಟ್ಟಂಥ ಸಂದರ್ಭದಲ್ಲಿ ಅವರು ಪ್ರಾರ್ಥನೆ ಮಾಡುತ್ತಾರೆ, ಸ್ವಾಮಿ ನಾವೆಷ್ಟು ವರ್ಷಗಳು ಕಷ್ಟಪಟ್ಟಿವೋ ಅದಕ್ಕಿಂತ ಹೆಚ್ಚಾದ ವರ್ಷಗಳು ನಮ್ಮನ್ನು ಆಶೀರ್ವಾದಗಳಿಂದ ನಡೆಸು. ಹಾಲೆಲೂಯ. ಮೇಮು ಶ್ರಮ ಪಡಿನ ದಿನಮಲ ಕೊಲದೆ ಮಮ್ಮನ್ನು ಆಶೀರ್ವದಿಂಚುಮು ಅಂತೇಳಿ ಐತಿ. ಇಲ್ಲಿ ಯೋಸೇಫನ ಜೊತೆಯಲ್ಲಿ ದೇವರು ಇದ್ದನು. ಸೆರೆಯಲ್ಲಿ ತಪ್ಪು ಮಾಡಿಲ್ಲ. ಇನ್ನು ಯೋಸೇಫನ ಅವನ ಮನೆಗೆ ಬಂದ ನಂತರ ಇನ್ನು ಆಶೀರ್ವಾದವು ಜಾಸ್ತಿ ಆಯಿತು. ಬಂಧಕಮಲೋ ಉಂಡಿಯೂ, ಇದೆಲ್ಲ ಒಂದೊಂದು ಉರುಳಾಗಿ ಉರುಳಾಗಿ ಯೋಸೇಫನು ಬರ್ತಾ ಇದೆ. ಆದರೂ ನಿರೀಕ್ಷೆ ಬಿಟ್ಟಿಲ್ಲ ದೇವರ ಮೇಲೆ. ನಿನಗೆ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯಲ್ಲಿ ನೀನು ಸಹ ದೇವರ ಮೇಲೆ ನಂಬಿಕೆ ನಿರೀಕ್ಷೆ ತಪ್ಪಬಾರದು, ಬಿಡಬಾರದು. ಈ ರೀತಿ ಇದ್ದದರಿಂದ ಒಂದು ಸಮಯ ಬಂತು, ದೇವರು ಯೋಸೇಫನ ಮೇಲೆ ತರುವಂಥ ಸಮಯ ಬಂತು. ಫರೋನಿಗೆ ಕನಸಿನ ಮುಖಾಂತರವಾಗಿ ತಿಳಿಸಿದನು. ಐಗುಪ್ತ ದೇಶಕ್ಕೆ ಬರಬರ್ತತೆ, 7 ವರ್ಷ ಒಳ್ಳೆ ಬೆಳೆ ಇರ್ತತೆ, ನಂತರ 7 ವರ್ಷ ಒಂದು ಅನಿಸ್ಸಹ ಮಳೆ ಬರೋದಿಲ್ಲ ಅಂಥೇಳಿ ಒಂದು ಕನಸಿನ ಮುಖಾಂತರವಾಗಿ ಫರೋನಿಗೆ ತೋರಿಸುತ್ತಾನೆ. ಇದು ಯಾರು ಐಗುಪ್ತ ದೇಶದಲ್ಲಿ ಯಾರಿಗೆ ಇದರ ಅರ್ಥ ಹೇಳಲಿಕ್ಕಾಗಿಲ್ಲ. ಆವಾಗ ಸೆರೆಯಲ್ಲಿ ರಾಜನ ಅಂತಃಪುರದಲ್ಲಿ ಕೆಲಸ ಮಾಡುವಂಥ ಇಬ್ಬರು ತಪ್ಪು ಮಾಡಿದರೆ ಸೆರೆಗಾಕಿರ್ತಾರೆ. ಅದು ಯೋಸೇಫ್ ಇರುವ ಕೋಣೆಯಲ್ಲಿ ಅವರಿಬ್ಬರು ಇರ್ತಾರೆ. ಅವರಿಗೆ ಕನಸು ಬಿದ್ದಿತ್ತು, ಆ ಕನಸಿನ ಅರ್ಥ ತಿಳಿಸಿದನು. ಅದರಂತೆ ಅವರಿಗಾಯಿತು, ಅವರು ಬಿಡುಗಡೆ ಹೊಂದರು, ಒಬ್ಬರು ಸತ್ತೋದರು. ಅದೇ ರೀತಿಯೆಲ್ಲ ಹೇಳಿದ. ಆ ಬಿಡುಗಡೆ ಹೊಂದುವಂಥ ಸಂದರ್ಭದಲ್ಲಿ ಯೋಸೇಫನು ಆ ವ್ಯಕ್ತಿಗೆ ಹೇಳಿದ, ಇವತ್ತು ನಿನ್ನ ಬಿಡುಗಡೆಗೆ ಹೋಗ್ತಾ ಇದೆಯೇ, ಆದರೆ ನನ್ನನ್ನು ನೆನಪು ಮಾಡಿಕೊ. ನಾನು ಸೆರೆಗೆ ಬರುವಲಿಕ್ಕೆ ಕಾರಣ ಏನೋ ನನಗೆ ಗೊತ್ತಿಲ್ಲ, ನಾನು ಯಾವ ತಪ್ಪು ಮಾಡಲಿಲ್ಲ, ಆದರೂ ಸೆರೆಯಲ್ಲಿದ್ದೇನೆ ಅಂಥೇಳಿ ಅಲ್ಲಿ ಹೇಳ್ತಾ ಇದ್ದಾನೆ. ಆವಾಗ ಅವನು ಹೋದ, ಆದರೆ ಮರೆತು ಬಿಟ್ಟ. ಯಾವಾಗಾದರೂ ಈ ಕನಸು ಬಿತ್ತು,
ಅವನು ನೆನಪು ಮಾಡಿಕೊಳ್ತಾ ಅಯ್ಯೋ ನಾನು ಎಂಥ ತಪ್ಪು ಕೆಲಸ ಮಾಡಿದ್ದೀನಿ ಯೋಸೆಫ್ ನನ್ನ ಮರೆತುಬಿಟ್ನಲ್ಲ ಅಂಥೇಳಿ ಕೂಡಲೇ ರಾಜನ ಹತ್ರ ಹೋಗಿ ಫರೋನ ಹತ್ರ ರಾಜನೇ ಇದಕ್ಕೆ ಅರ್ಥ ತಿಳಿಸುವಂಥ ಒಬ್ಬ ವ್ಯಕ್ತಿ ಹೆಬ್ರಿಯನಿದ್ದಾನೆ ಸೆರೆಯಲ್ಲಿ ನಮ್ಮನ್ನು ಈ ರೀತಿ ಹಾಕುವಾಗ ನಾವು ಸೆರೆಯಲ್ಲಿದ್ದಾಗ ನಮಗೆ ಕನಸು ಬಿದ್ದಿತ್ತು ಅದಕ್ಕೆ ತಕ್ಕಂತೆ ಹೇಳಿದರು ಅದರಂತೆ ನಮಗೆ ಆಯಿತು ಈ ಕನಸಿನ ಅರ್ಥವನ್ನು ಆ ವ್ಯಕ್ತಿ ಮಾತ್ರವೇ ಹೇಳಲು ಸಾಧ್ಯ ಇನ್ನು ಬೇರೆ ಯಾರು ಹೇಳಲು ಸಾಧ್ಯವಿಲ್ಲ ಅಂತ ಹೇಳಿದರೆ ಆವಾಗ ಯೋಸೆಫನನ್ನು ಸೆರೆಯಿಂದ ಕರೆಯುತ್ತಾರೆ ಫರೋ ತಿರು ಬರ್ತಾನೆ ಫರೋ ಅಂತಿದ್ದಾನೆ ನಾನು ಇಂಥ ಇಂಥ ವಾಕ್ಯ ವಿಷಯಗಳನ್ನು ನಿನ್ನಿಂದ ನಾನು ಕೇಳಿದ್ದೇನೆ ಅಂತ ಹೇಳಿದರೆ ಫರೋ ಯೋಸೆಫನೇನಂತ ಇದ್ದಾನೆ ನಿನಗೆ ಕನಸು ಬಿದ್ದಿದ್ದು ಅದಕ್ಕೆ ಅರ್ಥ ನಾನು ಹೇಳಲಾಗಲ್ಲ ಆದರೆ ದೇವರು ಹೇಳುತ್ತಾನೆ ದೇವರು ಹೇಳುತ್ತಾನೆ ಅಂಥೇಳಿ ಕನಸು ಹೇಳ್ತಾನೆ ಹಿಂಗಿಂಗಾಯ್ತು ಹಿಂಗಿಂಗಾಯ್ತು ಅಂಥೇಳಿ 7 ವರ್ಷ ಬಲವಾದ ರೀತಿಯಲ್ಲಿ ಬೆಳೆ ಬರ್ತತಿ 7 ವರ್ಷ ಅದನ್ನು ಸ್ವಲ್ಪ ಸಹ ನೆನಪಲ್ಲಿಟ್ಟುಕೊಳ್ಳಂಗಿಲ್ಲ ಅಂಥ ಬರ ಬರ್ತತಿ ಸಮೃದ್ಧಿಯಾದ ವರ್ಷಗಳು ಮರೆತು ಹೋಗ್ತಾರೆ ಈ ಬರ ಅಷ್ಟು ಭಯಂಕರವಾದ ರೀತಿಯಲ್ಲಿ ಆಗ್ತದೆ ಅದಕ್ಕಾಗಿ ಫರೋ ಆ ಬರಕಾಲದಲ್ಲಿ ನಿನ್ನ ದೇಶವು ನಾಶವಾಗದಂತೆ ನೀನು ಈ 7 ವರ್ಷ ಸಮೃದ್ಧಿಯಾದ ಬೆಳೆ ಬರ್ತದಲ್ಲ ಅದಕ್ಕಾಗಿ ಇದನ್ನು ನೀನು ಎಲ್ಲೆಲ್ಲೆಲ್ಲೆಲ್ಲಿ ದೊಡ್ಡ ದೊಡ್ಡ ಗೋಡೆಗಳನ್ನು ಕಟ್ಟಿಸಿ ಆಹಾರವನ್ನು ನೀನು ಸ್ಟೋರ್ ಮಾಡು ಸ್ಟಾಕ್ ಮಾಡು ಆ ಸಮಯದಲ್ಲಿ ನಿನ್ನ ಐಗುಪ್ತ ದೇಶದಲ್ಲಿದ್ದಂಥ ಜನರು ಆ ಬರಗಾಲದಲ್ಲಿ ಇದು ಕೆಲಸಕ್ಕೆ ಬರ್ತದೆ ಇಲ್ಲದಿದ್ರೆ ತುಂಬ ತೊಂದರೆ ಆಗುತ್ತೆ ಅಂಥೇಳಿ ಅರ್ಥ ಹೇಳ್ತಾನೆ ಆವಾಗ ಫರೋ ಅಂತ ಇದ್ದಾನೆ ಇಂಥ ದೇವರ ಜ್ಞಾನದಿಂದ ತುಂಬಿಸಲ್ಪಟ್ಟಂಥ ವ್ಯಕ್ತಿಯನ್ನು ನಮ್ಮ ದೇಶದಲ್ಲಿ ಯಾರನ್ನ ನೋಡಲಿಕ್ಕೆ ಸಾಧ್ಯವೋ ಅದಕ್ಕಾಗಿ ಯೋಸೆಫನೇ ನೀನೇ ಈ ಜವಾಬ್ದಾರಿಕೆಯನ್ನು ಹೊತ್ತುಕೊಳ್ಳಬೇಕು ಅದಕ್ಕಾಗಿ ಈ ಐಗುಪ್ತ ದೇಶದಲ್ಲಿ ರಾಜನ ಮಾತ್ರವೇ ನಾನೇ ಮಿಕ್ಕಿದ ಎಲ್ಲ ಕೆಲಸಗಳನ್ನು ಮಾಡುವಂಥ ಜವಾಬ್ದಾರಿಕೆ ನೀನು ಇನ್ನು ಮುಂದೆ ನೀನು ಈ ದೇಶಕ್ಕೆ ಪ್ರಧಾನ ಮಂತ್ರಿ ಹಾಲೆಲೂಯ್ಯ 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 ಪ್ರಧಾನ ಮಂತ್ರಿ ಈಗ ಹೋದರೆ ಯೆಹೆಜ್ಕೇಲ್ 47:13 ಬೇಗನೆ ಯೆಹೆಜ್ಕೇಲ್ 47:13 ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ ಇಂತೆನ್ನುತ್ತಾನೆ ನೀವು ಇಸ್ರಾಯೇಲಿನ 12 ಕುಲಗಳಿಗೆ ದೇಶವನ್ನು ಬಾಧ್ಯವಾಗಿ ಹಂಚಿಕೊಡುವಾಗ ದೇಶವನ್ನು ಅವರು ಭಾಗಗಳು ಭಾಗಗಳು ಹಂಚಿಕೊಡುವಾಗ ಮುಂದಿನ ಮೇರೆಗಳನ್ನು ಅನುಸರಿಸಬೇಕು ಯೋಸೆಫಿಗೆ ಯೋಸೆಫನಿಗೆ 2 ಪಾಲು ಸೇರಲಿ 2 ಪಾಲು ಹಲ್ಲೆಲೂಯಾ ಮೀಕು ಮೇಲು ಚೇಯಿದನನಿ రెండంతల మేలు చేదునని యెహోవా సెలవిచ్చుచున్నాడు ఎవరికి బంధకములో ఉండేవారికి కన్నీళ్ళలో ఉండేవారికి బాధలలో ఉండేవారికి నానా విధమైన సమస్యలు గురి అయిపోతూ ఏం చేయాలి దిక్కు తోచక ఏం మాడబేక తోచదే నసాయోదే ఒళ్ళేదు ఆ రీతి సమస్యలు ನಿನ್ನನ್ನು ನನ್ನನ್ನು ಬೆನ್ನಟ್ಟಿ 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 ಇನ್ಯಾಕೆ ಜೀವಿಸುತ್ತಿ ಈ ಕಷ್ಟದಲ್ಲಿ ನಿನ್ಯಾಕೆ ಈ ಕಷ್ಟದಲ್ಲಿ ಇನ್ಯಾಕೆ ನಿನ್ನಿರ್ತಿ ಮುಗಿಸ್ಕೋ ನಿನ್ನ ಲೈಫನ್ನು ವಾಕ್ಯದಲ್ಲಿ ಐತಿ ಯೋಸೆಫನಿಗೆ ಬಂದಂಥ ಕಷ್ಟ ನಮಗೆ ಬಂದಿದೆಯಾ ಯೋಸೆಫನಿಗೆ ಬಂದಂಥ ಶ್ರಮೆ ಆ ಶಿಕ್ಷೆ ನಿನಗೆ ನನಗೆ ಬಂದಿಲ್ಲ ಆದರೆ ಯೋಸೆಫನು ನಿರೀಕ್ಷೆ ಎದುರು ದೇವರ ಮೇಲೆ ನಂಬಿಕೆ ಬಿಟ್ಟಿಲ್ಲ ದೇವರ ಮೇಲೆ ಕುಣಿಯಲ್ಲಿ ಬಿದ್ದರೂ ದೇವರ ಮೇಲೆ ನಂಬಿಕೆಯನ್ನು ಕಳ್ಕೊಂಡಿಲ್ಲ ದನಕರಗಳಂತೆ ಮಾರಲು ಪಟ್ಟರೂ ದೇವರ ಮೇಲೆ ನಂಬಿಕೆಯನ್ನು ಬಿಟ್ಟಿಲ್ಲ ನಾವಾದರೆ ನಿಜವಾದ ದೇವರಾದರೆ ನಮ್ಮನ್ನು ಈ ರೀತಿ ಮಾಡ್ತಾನ ಅಂಥೇಳಿ ಎದುರು ಮಾತಾಡ್ತೀವಿ ನಾವು ದೇವರಿಗೆ ದೇವ್ರು ನಂಬಿದ್ರೆ ನಮಗೆ ಬಂದಿರುವಂಥ ಫಲ ಇದೇನಾ ನಮ್ಮ ಮಾತುಗಳು ಈ ರೀತಿ ಇರ್ತವೆ ಪ್ರಿಯರೇ ಪ್ರಿಯರೇ ತಾಳ್ಮೆಯಿಂದ ತಾಳ್ಮೆಯಿಂದ ನಂಬಿಕೆಯನ್ನು ಕಳ್ಕೊಳ್ಳದೆ ನಾವಿದ್ದರೆ ತಕ್ಕ ಸಮಯದಲ್ಲಿ ಇಲ್ಲೈತಿ ಕೊನೆಗೆ ಯೋಸೆಫನು ದೇಶಕ್ಕೆ ಪ್ರಧಾನಮಂತ್ರಿಯಾದನು ನೆನೆಸಲಿಕ್ಕೆ ಸಹ ಕಷ್ಟ ಆಗುತ್ತೆ ಅಂಥ ಅದ್ಭುತವಾದ ಆಶೀರ್ವಾದದಿಂದ ಯೋಸೆಫನನ್ನು ತುಂಬಿಸಿದ್ದಾನೆ ಅದೇ ಯೋಸೆಫನ ಆಶೀರ್ವಾದದಿಂದ ತುಂಬಿಸಿದಂಥ ದೇವರು ಇವತ್ತು ನೀನು ನಾನು ನಂಬಿರುವಂಥ ದೇವರಾಗಿದ್ದಾನೆ ಹಲ್ಲೆಲೂಯಾ
ಆ ದೇವರೇ ನಮಗಾಗಿ ಪ್ರಾಣವನ್ನು ಕೊಡುವುದಕ್ಕಾಗಿ ಈ ಲೋಕಕ್ಕೆ ನರನಾಗಿ ಬಂದಂತ ಯೇಸು ಸ್ವಾಮಿಯಾಗಿದ್ದಾನೆ. ಅದಕ್ಕಾಗಿ ನೀವು ನಾವು ಸಮಸ್ಯೆಗಳಲ್ಲಿ ಶೋಧನೆಗಳಲ್ಲಿ ಬಾಧೆಗಳಲ್ಲಿ ಯೋಸೆಫನ ಆ ರೀತಿ ನಂಬಿಕೆಯನ್ನು ಕಳ್ಕೊಳ್ಳದೆ ನಿರೀಕ್ಷೆಯಿಂದ ತಾಳ್ಮೆಯಿಂದ ಮುಂದಕ್ಕೆ ಸಾಗಿದನದೇ ರೀತಿಯಲ್ಲಿ ಸಮಸ್ಯೆಯಲ್ಲಿರುವಂಥ ತಾಯಿ ಕಣ್ಣಿಲ್ಲಿರುವಂಥ ತಂದೆಯೇ ಬಾಧೆಗಳಲ್ಲಿ ನೋವಲ್ಲಿ ಸಾಲದಲ್ಲಿ ನಾನಾ ವಿಧವಾದ ರೀತಿಯಲ್ಲಿ ಗಲಿಬಿಲ ಗುರಿಯಾಗಿ ನಿದ್ದೆ ಇಲ್ಲದೆ ಹೆಚ್ಚು ಕಡಿಮೆ ಆಗುತ್ತಿರುವಂಥ ವಿಶ್ವಾಸಿ ಈ ವಾಕ್ಯವನ್ನು ಕೇಳುತ್ತಿರುವಾಗ ಯೋಸೆಫನ ಮುಂದೆ ನಿನ್ನ ಸಮಸ್ಯೆ ತಣ್ಣದು. ಯೋಸೆಫನ 17 ವರ್ಷದ ಪ್ರಾಯದವರು, ಇನ್ನ ಲೋಕದ ಅನುಭವವಿಲ್ಲ, ಲೋಕದ ಜ್ಞಾನ ಇಲ್ಲ ಯೋಸೆಫನಿಗೆ. ಅಂಥ ಸಮಯದಲ್ಲಿ ಇಂಥ ಕಷ್ಟಗಳು, ಇಂಥ ವೇದನೆಗಳು, ಇಂಥ ವೇದನೆ, ಇಂಥ ಬಾಧೆ, ಇಂಥ ನೋವು. ಆದರೆ ಯೋಸೆಫನ ಒಂದು ಮಾತು ಸಹ ನನಗೆ ಯಾಕೆ ಅಂತೇಳಿ ಮಾತಾಡಲಿಲ್ಲ. ನಾನು ಏನು ಮಾಡಿದ್ದೇನೆ ಅಂತೇಳಿ ಮಾತಾಡಲಿಲ್ಲ. ನನಗೆ ಇದು ಯಾಕೆ ಬಂತು ಅಂತೇಳಿ ಗುಣಗುಡಲಿಲ್ಲ. ಇದೆಲ್ಲ ದೇವರಿಗೆ ಗೊತ್ತು. ಇಂಥ ಸಮಯದಲ್ಲಿ ತಾಳ್ಮೆಯಿಂದ ನಾನು ದೇವರನ್ನು ನೋಡುತ್ತಾ ಮುಂದಕ್ಕೆ ಸಾಗಬೇಕು, ಅದು ನಾನು ಕಲಿಯಬೇಕಾಗಿರೋಂಥ ಪಾಠ ಅಂತೇಳಿ ತಿಳ್ಕೊಂಡು ಮುಂದಕ್ಕೆ ಸಾಗಿದ. ಕೊನೆಗೆ ಯೋಸೆಫನ ತಾಳ್ಮೆಯನ್ನು ನೋಡಿ, ಯೋಸೆಫನ ನಂಬಿಕೆಯನ್ನು ನೋಡಿ, ಯೋಸೆಫನು ದೇವರಿಗಾಗಿ ಎದುರು ನೋಡುವಂಥದ್ದನ್ನು ನೋಡಿ, ದೇವರಿಗೆ ಹೆಚ್ಚು ಕಡಿಮೆ ಆಗಿ ದೇವರೇ ಇನ್ನು ಬಾಗಿಲು ತೆರೆದನು. ಆ ಬಾಗಿಲು ತೆರೆದಾಗ ಆತನಿಗೆ ಸಿಕ್ಕಂಥ ಆಶೀರ್ವಾದ ಐಗುಪ್ತ ದೇಶಕ್ಕೆ ಅಧಿಪತಿ. ಹಾಲೆಲೂಯ. ತಿರುಗಿ ನಿನ್ನ ಕೋಟಿಗೆ, ತೆಲುಗುಲೋ ತಿರುಗಿ ಮೀ ಕೋಟನು ಮರಳಾ ಪ್ರವೇಶಿಸುಡಿ. ಅಂದರೆ ತಿರುಗಿ ಇವತ್ತು ನಾವು ಇಂಥ ಪರಿಸ್ಥಿತಿಯಲ್ಲಿರುವಾಗ ನಾವು ಸಭೆಯನ್ನು ದೂರ ಮಾಡಿಕೊಳ್ಳುತ್ತೇವೆ. ಕೋಟೆ ಸಭೆಗೂ ಗುರುತು, ಸಭೆಗೂ ಗುರುತು, ಕೋಟೆ ದೇವರಿಗೂ ಗುರುತು. ದಾವಿದ ನನ್ನ 18 ಕೀರ್ತನ ಅಂತ, ನೀನೇ ನನ್ನ ದುರ್ಗವು, ನೀನೇ ನನ್ನ ಕೋಟೆ, ನೀನೇ ನನ್ನ ಕೋಟೆ. ಕೋಟೆಯಲ್ಲಿ ಭದ್ರತೆ ಐತೆ, ಕೋಟೆಯಲ್ಲಿ ಭದ್ರತೆ ಐತೆ. ಅದಕ್ಕಾಗಿ ತಿರುಗಿ ಆ ಕೋಟೆ ಒಳಗೆ ಬಾ ನೀನು, ಅದರಿಂದ ಹೊರಗಿದೀ ನೀನು. ಹೊರಗಿದ್ದರೆ ನಿನಗೆ ಆಶೀರ್ವಾದವಿಲ್ಲ, ಹೊರಗಿದ್ದರೆ ನಿನಗೆ ಭದ್ರತೆ ಇಲ್ಲ, ಹೊರಗಿದ್ದರೆ ನಿನಗೆ ಮೇಲೆ ಇಲ್ಲ. ಅದಕ್ಕಾಗಿ ತಿರುಗಿ ನೀನು ಬಾ ಒಳಗೆ. 91 ಕೀರ್ತನೆಯಲ್ಲಿ ನಾವು ನೋಡುವಾಗ, 1 ವಚನ 2 ವಚನದಲ್ಲಿ ನೋಡುವಾಗ, ಪರಾತ್ಮನ ಮೊರೆ ಹೊಕ್ಕಿದವನು ಸರ್ವಶಕ್ತ ನೆರಳಲ್ಲಿ ಸುರಕ್ಷಿತನಾಗಿರುವನು. ನಂತರ ತೆಲುಗಲ್ಲೈತಿ, ಮಹೋನತನ ಚಾಟ್ ನಿವಸಿಸುವಾಡೇ ಸರ್ವಶಕ್ತನ ನೀಡಿದ ವಿಶ್ರಮಿಸುವಾಡು, ಆಯನೇ ನಾ ಆಶ್ರಯಮು, ನಾ ಕೋಟ, ನೇನು ನಮ್ಮ ದೇವುಡನಿ, ನೇನು ಯೆಹೋವಾನ ಗುರಿಚಿ ಚೆಪ್ಪಿಸುನ್ನಾನು. ಆಯನೇ ನಾ ಆಶ್ರಯಮು, ನಾ ಕೋಟ. ಜಕರ್ಯದಲ್ಲಿ ತಿರುಗಿ ಮೀ ಕೋಟಲು ಪ್ರವೇಶಿಸ, ತಿರುಗಿ ಅಂತೆ ಕೋಟಲು ಲೀಡಿಂಗ್ ಅಪ್ಪಡು. ಸಭೆಯಲ್ಲಿ ಇಲ್ಲ, ಎಲ್ಲೋ ಹೋಗಿದ್ದಾರೆ ಈ ಸಮಸ್ಯೆಗಳಿಂದ. ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಂತೇಳಿ ಬೇರೆ ಸ್ನೇಹ ಮಾಡಿದ್ದಾನೆ. ಬೇರೆ ಸ್ನೇಹದಿಂದ ಇನ್ನೂ ನಾನಾ ವಿಧವಾದ ರೀತಿಯಲ್ಲಿ ಒಂದಕ್ಕೊಂದು ಗಲಿಬಿಲಿ ಗುರಿಯಾಗಿದ್ದಾನೆ. ಆದರೂ ದೇವರ ಪ್ರೀತಿ ನಿನ್ನನ್ನು ನನ್ನನ್ನು ಬಿಟ್ಟಿಲ್ಲ, ಕರಿತಾ ಇದ್ದಾರೆ. ಮತ್ತೆ ಕೋಟಿಗೆ ಗುರುತಾಗಿರುವಂಥ ಸಭೆಗೆ ನೀನು ಬಾ, ಸಭೆಗೆ ನೀನು ಬಾ, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಎಂಥ ಆಶೀರ್ವಾದವು? ಎರಡರಷ್ಟು ಆಶೀರ್ವಾದ. ಹಲ್ಲೆಲೂಯ. ಎರಡರಷ್ಟು ಆಶೀರ್ವಾದ. ಮೀ ದುಃಖಮನಕು ತಗಲಿ ಪ್ರತಿಗ ಆನಂದ ತೈಲಮನು, ದುಃಖಮನಕು ಪ್ರತಿಗ ಆನಂದ ತೈಲಮ. 61 ಅಧ್ಯಾಯ ಯೆಶಾಯ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಓದಿರು ನೋಡೋಣ. ಯೆಶಾಯ 3 ವಚನ 61:3. ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ದುಃಖಿತರೆಲ್ಲರನ್ನು ದುಃಖಿಸುವ ವಾರಿಗೆ ಉಲ್ಲಾಸ ವಸ್ತ್ರಮನು ಸಂತೈಸುವಿಕೆ. ಈ ಲೋಕದಲ್ಲಿ ನಿನ್ನನ್ನು ನನ್ನನ್ನು ಸಮಾಧಾನ ಪಡಿಸೋರು ಒಂದೊಂದು ಸಾರಿ ಯಾರು ನಮ್ಗೆ ಸಿಕ್ಕಿಲ್ಲ, ಒಂದೊಂದು ಸಾರಿ ಯಾರಿಗೂ ಸಿಗುವುದಿಲ್ಲ. ಒಂದೊಂದು ಸಾರಿ ಯಸಮಾನ್ರಿ, ಅವರಿಗಿರುವಂಥ ಕುಟುಂಬದ ಜವಾಬ್ದಾರಿಗಳು ಅವರಿಗಿರ್ತವೆ. ಅಂಥ ಸಮಯದಲ್ಲಿ ಹೆಂಡತಿ ಏನನ್ನು ಸ್ವಲ್ಪ ಶರೀರದಲ್ಲಿ ಸ್ವಲ್ಪ ಸುಸ್ತು ಇರ್ತದಲ್ಲ, ಮಲಗಿರ್ತಾರೆ. ಮಲಗಿರುವಾಗ ಯಾಕೆ ಮಲಗಿದೆ ಅಂತ ಹೇಳಿದರೆ, ಸುಸ್ತಾಗಿದ್ದೀರಿ ಅಂತ ಹೇಳಿದರೆ ಏನನ್ನಬೇಕು ಅವಾಗ? ಹೌದಾ, ಯಾವಾಗಿಂದ ಇರಲಿ, ಡಾಕ್ಟ್ರ್ ಹತ್ರ ಹೋಗೋಣ, ಇಲ್ಲದಿದ್ರೆ ಪ್ರಾರ್ಥನೆ ಮಾಡೋಣ,
ಈ ರೀತಿ ಅನ್ನಬೇಕು. ಆದರೆ ಅನೇಕ ಸಾರಿ ಯಸ್ಮಾರ್ ಏನು ಮಾತಾಡೋದು ಗೊತ್ತಾ, ಯಾವಾಗಲೂ ಇರೋದೇ ನಿಂದು, ಹೌದಾ ಇಲ್ಲ, ಹೌದಾ ಇಲ್ಲ, ಯಾವಾಗಲೂ ಇರೋದೇನು, ಅದು ಸರಿಯಿಲ್ಲ ಇದು ಸರಿಯಿಲ್ಲ, ಅದು ಸರಿಯಿಲ್ಲ ಇದು ಸರಿಯಿಲ್ಲ, ಯಾವತ್ತು ನಿನ್ನ ಬೇಷಿದಿ ಅಣ್ಣನವರೇ. ಆ ರೀತಿ ನಾವು ವರ್ತಿಸಬಾರದು. ದೇವರ ಮಕ್ಕಳು ನಾವಾಗಿದ್ದೇವೆ, ಹೌದಾ? ಪ್ರಾರ್ಥನೆ ಮಾಡೋಣ, ದೇವರು ಸಹಾಯ ಮಾಡ್ತಾನೆ. ಇಂಥ ಸಮಯದಲ್ಲಿ ನಮಗೆ ಆಧಾರ ದೇವರೇ. ಆ ಮಾತು ಅಂಥ ಪರಿಸ್ಥಿತಿಯಲ್ಲಿದ್ದಂಥ ಹೆಂಡತಿಗೆ ಎಷ್ಟು ಶಕ್ತಿ ಕೊಡ್ತದೆ ಗೊತ್ತಾ, ಎಷ್ಟು ಬಲ ಕೊಡ್ತದೆ ಗೊತ್ತಾ. ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾನೆ ನನ್ನ ಯಜಮಾನರು, ಅದೇ ಸಾಕು. ಹೆಂಡತಿ ಸ್ಥಾನದಲ್ಲಿದ್ದಂಥ ಸ್ತ್ರೀಗೆ ಇನ್ನು ಯಾವುದು ಬೇಕಾಗಿಲ್ಲ. ಆದರೆ ಒಂದೊಂದು ಸಾರಿ ನಾವು ಅರ್ಥ ಮಾಡಿಕೊಳ್ಳದೆ, ನೀನು ಯಾವಾಗ ಸರಿ ಇರ್ತಿ ಹೇಳು, ಯಾವಾಗಲೂ ಅದು ನೋವು ಇದು ನೋವು ಇದು ನೋವು ಅದು ನೋವು ಅಂತೇಳಂತ ಇರ್ತಿ. ಇದೇ ನೀನು ಕಟ್ಟಿಕೊಂಡಾಗಲಿಂದ ಇದೇಗಳು ಭಾಳ ಮಂದಿ ಆಗ್ತಾ ಇದ್ದೀರಲ್ಲಮ್ಮ. ಹಾಂ, ಈ ಪರಿಸ್ಥಿತಿ ಐತೆ ನಿಮ್ಮ ಜೀವನದಲ್ಲಿ. ಮದುವೆ ಆಗಿದ್ದವರಾಗೆ ಪರವಿಲ್ಲ, ಮದುವೆ ಆಗದೇ ಇದ್ದರೆ ಯವನ ಸ್ತ್ರೀಯರು ಸಹ ಇದ್ರೆ ನೀವು ಸಹ ಆಗ್ತಾ ಇದ್ದೀರಿ ಅಂತ. ಭವಿಷ್ಯದಲ್ಲಿ ನಿಮಗೆ ಸಹ ಎದುರೈತೆ ಅಂತೇಳಿ ಕಾಯ್ತಾ ಇದ್ದೀರಾ? ಇದು ಸಹಜ, ಕಾಮನ್, ಇದು ಕಾಮನ್ ಇದು. ಆದರಂಥ ಸಂದರ್ಭದಲ್ಲಿ ನಿನ್ನ ಗುರಿ ದೇವರಾಗಿರಬೇಕು. ನಮ್ಮ ಗುರಿ ನಮಗಾಗಿ ಪ್ರಾಣವನ್ನು ಕೊಟ್ಟಂಥ ಯೇಸು ಸ್ವಾಮಿಯಾಗಿರಬೇಕು. ತಕ್ಕ ಸಮಯದಲ್ಲಿ ತಕ್ಕ ಸಮಯದಲ್ಲಿ ತಕ್ಕ ರೀತಿಯಲ್ಲಿ ನಿನ್ನನ್ನು ಮೇಲಕ್ಕೆ ಯಾರೂ ಸಹ ಯೋಚನೆ ಮಾಡಿರಂಗಿಲ್ಲ. ಎಲ್ಲರೂ ಆಶ್ಚರ್ಯದಿಂದ ಹೆಂಗಾಯ್ತು 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 ಅಂತೇಳಿದೆ. ನೀನೇ ನೋಡ್ತಾ ಇದೆಯಲ್ಲ ಆ ಸಿಂಹಾಸನದಲ್ಲಿ ಕುಂತಿದ್ದು. ಹಾಲೆಲೂಯ್ಯ ಹಾಲೆಲೂಯ್ಯ. ನಾನು ಹೇಳಬಾರ್ದಾದರೂ ಸಹ ಹೇಳ್ತೀನಿ, ನಮ್ಮ ರಾಜರತ್ನ ವಿಷಯದಲ್ಲಿ ಅನೇಕವಾದ ಅವಕಾಶಗಳನ್ನು ಸೇವೆಯಲ್ಲಿದ್ದಂಥ ಸಂದರ್ಭದಲ್ಲಿ ನಾನೇ ದೂರ ಮಾಡಿಕೊಂಡಿದ್ದು. ಸಭೆ ವಿಷಯದಲ್ಲಿ ಸಭೆ ಬಿಟ್ಟು ನಾನು ಎಲ್ಲಿಗೆ ಹೋಗಬಾರದು ಅದು ನನ್ನ ತೀರ್ಮಾನವಿತ್ತು. ಆ ದಿವರ ಆರಾಧನೆಯಲ್ಲಿ ದೇವರು ನನಗೆ ಕೊಟ್ಟಂಥ ಸಭೆಯಲ್ಲಿ ನಾನಿರಬೇಕು. ಅದು ಕೆಲವು ಸಾರಿ ಒಳ್ಳೆಯದೆ, ಆದರೆ ಕೆಲವು ಸಾರಿ ಅದು ದೇವರ ಚಿತ್ತವಲ್ಲ. ದೇವರು ಸೇವಕರನ್ನು ಅನೇಕರಿಗೆ ಆಶೀರ್ವಾದಕರವಾಗಿ ಅನೇಕ ಕಡೆಗಳಲ್ಲಿ ನಡೆಸುತ್ತಾನೆ. ಅದನ್ನು ತಿಳ್ಕೊಂಡು ದೇವರ ಕೈಗಳಲ್ಲಿದ್ದರೆ ಇನ್ನು ಸಭೆಗೆ ಮಾತ್ರವಲ್ಲ ಇನ್ನು ಅನೇಕರಿಗೆ ಆಶೀರ್ವಾದಕರವಾಗಿ ಅವರನ್ನು ಉಪಯೋಗಿಸುತ್ತಾನೆ. ಅದೇ ಕೆಲಸ ಇವತ್ತು ರಾಜರತ್ನ ವಿಷಯದಲ್ಲಿ ದೇವರು ಮಾಡ್ತಾ ಇರೋದು. ಈಗ ಹೇಳಿದರೆ ಅಲ್ಲಿಯಲ್ಲ ಅಳಿಯಲ್ಲ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಅಂತೇಳಿ. ಅಳಿಯ ಭಾವನೆ ನನಗೆ ಯಾವತ್ತೂ ಅಳಿಯ ಅಂತೇಳಿ ಆತನನ್ನು ನೋಡಿಲ್ಲ. ನಾನು ಸಂಡೇ ಸ್ಕೂಲ್ ಸ್ಟೂಡೆಂಟು, ನಾನು ಸೇವೆಗೆ ಬಂದಂಥ ಸಂದರ್ಭದಲ್ಲಿ ಆ ಸಮಯದಲ್ಲಿ ಸ್ಕೂಲಿಗೆ ಹೋಗುತ್ತಾ ಚಿಚ್ಚು ಕೆಲಸ ಮಾಡುತ್ತಾ, ಕಾಲೇಜ್ಗೆ ಹೋಗುತ್ತಾ ಚಿಚ್ಚು ಕೆಲಸ ಮಾಡುತ್ತಾ ನಾನು ರೋಗಪೀಡಿತನಾಗಿ ಹುಬ್ಬಳ್ಳಿ ಬೆಂಗಳೂರು ಹೊಸಪೇಟೆ ಈ ರೀತಿ ಚಿಕ್ಕ ಮಕ್ಕಳು ನಳಿನಿ ಸಂತೋಷ್ ಮೇರಿ ಅವ್ರನ್ನ ಬಿಟ್ಟು ಫಾಸ್ಟಮ್ಮನ ನನ್ನ ಆರೋಗ್ಯಕ್ಕಾಗಿ ಎಲ್ಲಂದರೆ ಅಲ್ಲಿ ಎಲ್ಲಂದರಲ್ಲಿ ಮಕ್ಕಳನ್ನು ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಳು. ಆ ಸಮಯದಲ್ಲಿ ಸಭೆಯನ್ನು ನೋಡಿಕೊಂಡಿರುವಂಥ ವ್ಯಕ್ತಿ, ಸಭೆಯನ್ನು ದೇವರ ಕೈಗಳಲ್ಲಿಟ್ಟು ಕೊಟ್ಟಂಥ ಜವಾಬ್ದಾರಿಕೆಯನ್ನು ನಡೆಸಿರುವಂಥ ವ್ಯಕ್ತಿ, ಇದು ಕೆಲವರಿಗೆ ಇಷ್ಟ ಆಗೋದಿಲ್ಲ. ಸಹಜನೇ, ಒಂದೇ ಮನೆ ಒಂದೇ ತಾಯಿ ಕೊಟ್ಟಿರುವಂಥ ಮಕ್ಕಳಲ್ಲಿ ಒಂದೇ ಭಾವನೆ ಇರೋದಿಲ್ಲ. ಅನೇಕ ಕುಟುಂಬಗಳಲ್ಲಿ ಸೇರಿದವರು ನಾವು, ತಪ್ಪದೇ ಇದ್ದೇ ಇರುತ್ತೆ. ಆದರೆ ಯೇಸು ಸಾಮಾನ್ಯ ಬಂದ ನಂತರ ಅದು ಇರಬಾರದು. ನಾವು ಪಾಪದ ಪಾಲಿಗೆ ಸತ್ತವರೇ, ಇದು ಕ್ರೀಸ್ತನಲ್ಲಿ ನಾವು ಇದ್ದವರಾದದರಿಂದ ಕ್ಷಮೆ ಗುಣ ಇರಬೇಕು, ಪ್ರೀತಿಸುವಂಥ ಗುಣ ಇರಬೇಕು. ಒಬ್ಬರು ನಮ್ಮವರು ಬೇಲೆಗೆ ಬಂದರೆ ಆಶೀರ್ವಾದಗಳಿಂದ ದೇವರು ತುಂಬಿಸಿದಂತೇಳಿ ಸಂತೋಷಪಟ್ಟು ದೇವರನ್ನು ಸ್ತುತಿಸಬೇಕು. ಅದು ನಮಗೆ ಆಶೀರ್ವಾದಕರವಾಗುತ್ತೆ. ಇಲ್ಲದೇ ಇದ್ದರೆ ನಾವು ಅಂತಾನೇ ಇರ್ತೀವಿ, ಅವ್ರ ಮೇಲಕ್ಕೆ ಹೋಗ್ತಾನೇ ಇರ್ತಾರೆ. ಹಲಲೋಯ್ಯ ಹಲಲೋಯ್ಯ. ದೇವರ ಆಶೀರ್ವಾದ ಬಾಗಿಲು ತೆರೆದರೆ ಮುಚ್ಚಲು ಯಾರ ಕೈಲಾಗಲ್ಲ, ಯಾರ ಕೈಲಾಗಲ್ಲ ಪ್ರಿಯರೇ, ಯಾರ ಕೈಲಾಗಲ್ಲ. ಇವತ್ತು ದೊಡ್ಡ ಚರ್ಚೆಯಲ್ಲಿ ಇವತ್ತಲ್ಲಿ ಆರಾಧನೆಯಲ್ಲಿ ಭಾಗಿಯಾಗುತ್ತಾನೆ. ಇವತ್ತು ಸಾಯಂಕಾಲ ಅದರ ನಾಳೆ ಏರೋಪ್ಲೇನಿಂದ ಬೆಂಗಳೂರಿಂದ ಬಾಂಬೆಗೆ ಹೋಗ್ತಾರೆ. ದೇವರ ಆಶೀರ್ವಾದವು
ಬಾಗಿಲು ತೆರೆದರೆ ಯಾವ ರೀತಿ ಇರ್ತೈತೋ ಯೋಚನೆ ಮಾಡ್ರಿ, ಯೋಚನೆ ಮಾಡ್ರಿ. ಒಂದು ಸಾರಿ ಒಂದು 25 ವರ್ಷದ ಕೆಳಗೆ ಯೋಚನೆ ಮಾಡಿದ್ರೆ ರಾಜ ಯಾವ ರೀತಿ ಇದ್ದ. ನಾವು ಸಹ ಅದೇ ರೀತಿಯಲ್ಲಿ ಇದ್ದವರೇ, ಚರ್ಚಿಗೆ ಒಂದೇ ಚರ್ಚಿಗೆ ಬರೋವರೇ, ಒಂದೇ ಸಭೆಯಲ್ಲಿ ಭಾಗವಹಿಸುವವರೇ. ಅವರು ಯಾವಾಗ ಯಾವಾಗಿಂದ ಬಂದರು ಅದೇ ರೀತಿಯಲ್ಲಿ ನಾವು ಸಹ ಬರ್ತಾ ಇದ್ದೇವೆ. ಆದರೆ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗೈತಿ ಪರೀಕ್ಷೆ ಮಾಡಿಕೊಳ್ಳೋಣ. ತಾಣವುಳ್ಳ ದೇವರ ಕೈ ಕೆಳಗೆ ಒಪ್ಪಿಸಿಕೊಂಡರೆ ತಕ್ಕ ಕಾಲದಲ್ಲಿ ಮೇಲಕ್ಕೆತ್ತುವಾಗ ಯಾ ಮನುಷ್ಯನ ಅದನ್ನು ಅಡ್ಡಿ ಮಾಡಲಿಕ್ಕೆ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಇನ್ನು ಇದೇ ಅಲ್ಲ, ಇದು ಪ್ರಾರಂಭ ರಾಜರತ್ನಮಗೆ. ಇನ್ನು ಭವಿಷ್ಯ ದೇಶಗಳಲ್ಲಿ ದೇಶಗಳಿಗೆ ತಿರುಗುವಂಥ ಒಂದು ಬಾಗಿಲನ್ನು ದೇವರು ಇಟ್ಟಿದ್ದಾನೆ. ಎರಡರಷ್ಟು ಮೇಲೂ ಬಂಧಕಂಬಲ ಉಂಡಿಯು ನಿರೀಕ್ಷಣ ಗಲವಾರುಲಾರ ಮೀ ಕೋಟಲೋ ಪ್ರವೇಶಿಸುಡಿ. ಅನೇಕ ಸಾರಿ ಸಭೆಯನ್ನು ಬಿಟ್ಟು ಹೋಗಬೇಕಂತೇಳಿ ಸಭೆಯಲ್ಲಿ ಅಂಥ ಭಯಂಕರವಾದ ಸಮಸ್ಯೆಗಳು ಬಂದವು ಆತನಿಗೆ. ಇಷ್ಟಪಡಿ ಇವ್ರಿಗೆ ಸಹ ಭಾಳ ಮಂದಿ ಇದ್ದೀರಿ, ರಾಜಂದ್ರೆ ಇಷ್ಟ ಇಲ್ಲ, ಕೆಲವರಿಗೆ ಇಷ್ಟಪಡೋದಿಲ್ಲ. ಅವರೇನು ತಿಳ್ಕೊತಾರೆ ಮಾಮೂಲಾಗಿ, ಆಸ್ಟ್ರ ಪಾಸ್ ಅಂದ್ಬಿಟ್ಟು ಈತನು ಎಲ್ಲ ಅಂತೇಳಿ ಅದನ್ನು ಎಲ್ಲ ಏನು ಮಾಡೋದಿಲ್ಲ, ಏನು ಮಾಡೋದಿಲ್ಲ. ನಾನು ಆರೋಗ್ಯ ಸರಿ ಇಲ್ಲಲ್ಲ, ಸಭೆ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ನೀನು ಗೈಡ್ಲೈನ್ಸ್ ಕೊಡು ಅಂತೇಳಿ ಹೇಳಿದೀವಿ ಅಷ್ಟೇ. ಡಿಕ್ಟೇಟರ್ ಆಗಿ ಇಲ್ಲ, ನೀನು ಕೂಡು ನೀನು ಎದ್ದೇಳು ಅಂತೇಳಿ ಇಲ್ಲ, ಪ್ರೀತಿಯಿಂದಲೇ. ಅದನ್ನು ಅರ್ಥ ಮಾಡಿಕೊಳ್ಳುವ ಅರ್ಥ ಮಾಡಿಕೊಳ್ತಾರೆ, ಇಲ್ಲದಿದ್ದರೆ ಅವ್ರಿಗೆ ಸಂಬಂಧವಾದದ್ದು. ದೇವರ ಕಾರ್ಯವನ್ನು ನೋಡ್ರಿ. ಯೋಸೆಫನು ಪ್ರಧಾನಮಂತ್ರಿಯಾದ ಎಲ್ಲಿದ್ದ, ಅವರ ಸಂತತಿ ಕುರಿ ಕಾಯುವಂಥ ಸಂತತಿ, ವ್ಯವಸಾಯ ಮಾಡುವಂಥ ಸಂತತಿ ಯೋಸೆಫನದು. ಈಗ ಅವ್ರ ತಂದೆಯನ್ನು ತಿಳ್ಕೊತಾನೋ, ಇಲ್ಲದಿದ್ದರೆ ಅವ್ರ ಅಣ್ಣಂದ್ರನ್ನ ಕನಸಲ್ಲಿ ಸಹ ಯೋಚನೆ ಮಾಡಿರಂಗಿಲ್ಲ. ಆದರೆ ಇವತ್ತು ಎಲ್ಲವುದಕ್ಕೆ ಮೀರಿ ಉನ್ನತವಾದ ಸ್ಥಾನದಲ್ಲಿ ಯೋಸೆಫನು ಒಂದು ದೇಶಕ್ಕೆ ಪ್ರಧಾನಿಯಾಗಿದ್ದಾನೆ. ಅದು ದೇವರ ಕಾರ್ಯವು. ದೇವರ ನೆನೆಸಿದರೆ ಎಂಥ ಅಡ್ಡಿಗಳಿದ್ದರೂ ಸಹ ನೀನು ನಿರೀಕ್ಷೆಯಿಂದ ದೇವರನ್ನು ನೋಡುತ್ತಾ ಪ್ರಾರ್ಥನೆಯಲ್ಲಿ, ಮಂದಿರದ ವಿಷಯದಲ್ಲಿ, ಸಹವಾಸ ವಿಷಯದಲ್ಲಿ ದೇವರ ಆಲೋಚನೆಗಳ ಮುಂದೆ ಸಾಗುವುದಾದರೆ ನಿನ್ನನ್ನು ಸಹ ಯಾರಿಗೆ ಅಂದದೇ ಇರುವ ರೀತಿಯಲ್ಲಿ ಆಶೀರ್ವಾದದ ಮಳೆ ನಿನ್ನ ಮೇಲೆ ನಿನ್ನ ಮನೆ ಮೇಲೆ ಸುರಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯ. ಈ ವಾಕ್ಯವನ್ನು ಕೇಳ್ತಾ ಇದ್ದೀವಿ, ಮತ್ತೆ ನಾವು ಯಾವ ರೀತಿ ನಡೆಯೋಣ ವಾಕ್ಯದಲ್ಲೇ ಐತಿ. ಅಂತ ಇದ್ದಾನೆ ಪೌರನು. ರಾಜ್ಯಕ್ಕೆ ಸಂಬಂಧವಾದದ್ದು ಮಾತ್ರ ನಾನು ರಾಜನಂತ ಹೆಸರು ನನಗೆ ಅಷ್ಟೇ, ಮಿಕ್ಕದ ಎಲ್ಲ ಕೆಲಸಗಳು ನೀನೇ ಮಾಡಬೇಕು. ನಾನಾದ ನಂತರ ನೆಕ್ಸ್ಟ್ ವ್ಯಕ್ತಿ ನೀನೇ ಈ ಐಗುಪ್ತ ದೇಶಕ್ಕೆ. ಅದು ದೇವರ ಆಶೀರ್ವದಿಸಿದರೆ ಹಂಗಿರ್ತದೆ. ದೇವರ ಆಶೀರ್ವಾದವು ನಾವು ಹಿಡ್ಕೊಳ್ಳಿಕ್ಕಾಗೋದಿಲ್ಲ, ಆ ರೀತಿ ದೇವರು ಕೊಡ್ತಾನೆ. ಪ್ರಿಯರೇ, ಹೆಂಗೆ ಬಂತಿದು? ಸುಮ್ಮನೆ ಬಂತ? ಸಮಸ್ಯೆಗಳ ದಾರಿಯಲ್ಲಿ, ನೋವಿನ ದಾರಿಯಲ್ಲಿ, ಬಾಧೆಗಳ ದಾರಿಯಲ್ಲಿ, ಕಣ್ಣೀರಿನ ದಾರಿಯಲ್ಲಿ. ಆದರೆ ಯೋಸೆಫನು ಹಿಂಗೈತಲ್ಲ ಅಂತೇಳಿ ಯಾವತ್ತೂ ಯೋಚನೆ ಸಹ ಮಾಡಿಲ್ಲ, ಮಾತಾಡಿಲ್ಲ. ಅಂಥ ಸಮಯದಲ್ಲಿ ದೇವರನ್ನೇ ನೋಡುತ್ತಾ ನಿರೀಕ್ಷೆಯನ್ನು ಕಳ್ಕೊಳ್ಳದೆ ಮುಂದಕ್ಕೆ ಸಾಗುತ್ತಾ ಬಂದನು. ಅಣ್ಣಂದರು ಕೊನೆಯಲ್ಲಿ ಹಾಕಿದರು, ಮಾರಿದರು. ಅಲ್ಲಿಂದ ಅವರು ಸಹ ಫೋತೆಯವರು ಮಾರಿದ್ದರು. ಆತನ ಮತ್ತೆ ಜೈಲಿಗೆ ಹಾಕಿದರು. ಏನು ಮಾತಾಡಿಲ್ಲ ಯೋಸೆಫನು. ನೀನು ಸಹ ನಿನ್ನ ಯಜಮಾನರಿಂದಾಗಿರ್ಬೋದು, ಮಕ್ಕಳಿಂದಾಗಿರ್ಬೋದು, ಆರೋಗ್ಯ ಸಂಬಂಧವಾಗಿರ್ಬೋದು, ಇನ್ನು ಅಕ್ಕಪಕ್ಕದವರು ಬಂಧುಗಳಿಂದ ಒಂದೊಂದು ರೀತಿಯಲ್ಲಿ ನೀನು ನೆನೆಸದೇ ಇರುವ ರೀತಿಯಲ್ಲಿ ತೊಂದರೆಗಳು ನಿನಗೆ ಬರಬಹುದು. ಆದರೆ ಯೋಸೆಫನಂತೆ ನೀನು ನಿರೀಕ್ಷಣೆ ಕಳ್ಕೊಳ್ಳದೆ, ನನ್ನ ದೇವರಿ ಅಂತವನು ನನಗೆ ಗೊತ್ತು, ತಕ್ಕ ಸಮಯದಲ್ಲಿ ನನ್ನನ್ನು ಇದರಿಂದ ನನ್ನ ಮೇಲಕ್ಕೆ ಎತ್ತುತ್ತಾನಂತ ನಂಬಿಕೆಯಿಂದ
ಪ್ರಾರ್ಥನೆಯಲ್ಲಿ ಸಹವಾಸದಲ್ಲಿ ನೀನಿರುವುದಾದರೆ ಯೋಸೇಫನನ್ನು ಮರೆಯದೇ ಇದ್ದಂಥ ದೇವರು ನಿನ್ನನ್ನು ಸಹ ಆತನು ಎಂದಿಗೂ ಮರೆಯಲ್ಲ. ಹಲ್ಲೆಲೂಯ ಹಲ್ಲೆಲೂಯ. ರೆಂಡಂತರ ಮೇಲೂ ಎರಡರಷ್ಟು ಅಲ್ಲಿ ಯಾಕೋಬನು ಮೊದಲೇ ಹೇಳಿದ್ದಾನೆ. ಇಸ್ರಾಯೇಲ್ ಜನ 12 ಮಂದಿ ಮಕ್ಕಳಲ್ಲಿ ಹೇಳ್ತಾ ಇದ್ದಾನೆ ಎಲ್ಲರಿಗೆ ಒಂದೊಂದು ಪಾಲೆ, ಯೋಸೇಫನಿಗೆ ಎರಡು ಪಾಲು. ಡಬಲ್ ಬೆನಿಫಿಟ್, ಡಬಲ್ ಬ್ಲೆಸ್ಸಿಂಗ್ಸ್, ಡಬಲ್ ಪೋರ್ಷನ್ ಆಫ್ ದ ಬ್ಲೆಸ್ಸಿಂಗ್. ಎರಡರಷ್ಟು ಆಶೀರ್ವಾದ ಯಾರಿಗೆ ಸಿಕ್ಕಿಲ್ಲ? ಯಾಕೋಬನ ಮಕ್ಕಳಲ್ಲಿ ಯೋಸೇಫನು ಮಾತ್ರ ಸಿಕ್ಕಿದ ಕಾರಣ ಯೋಸೇಫನು ಆತ್ಮೀಕವಾಗಿ ಯಾವ ರೀತಿ ಮುಂದಕ್ಕೆ ನಡೆಕೊಂಡು ಯಾವ ರೀತಿ ಮುಂದಕ್ಕೆ ಸಾಗಿದನು ಆ ರೀತಿ ಸಾಗಿದ್ದಕ್ಕಾಗಿ ದೇವರು ಆತನಿಗಾಗಿ ಎರಡರಷ್ಟು ಆಶೀರ್ವಾದಗಳನ್ನು ಸಿದ್ಧ ಮಾಡಿದನು. ಹಲ್ಲೆಲೂಯ. ಟೈಮ್ ಆಯಿತು. ದೇವರ ಚಿತ್ತವಾದರೆ ಇನ್ನೊಂದು ಸಾರಿ ಇದರಲ್ಲಿ ಇನ್ನೊಂದು ಭಕ್ತನ ವಿಷಯದಲ್ಲಿ ನಾವು ಧ್ಯಾನಿಸೋಣ. ಈ ಸಮಯದಲ್ಲಿ ಪ್ರಿಯರೇ, ಸಮಸ್ಯೆಗಳಲ್ಲಿ ಬಂದಂಥ ತಾಯಂದರೇ, ಸಮಸ್ಯೆಗಳು ಬಂದಂಥ ಕುಟುಂಬಗಳೇ, ಹೆಂಗೆ ಸಹಿಸಲಿ, ಹೆಂಗೆ ಸಹಿಸಲಿ? ಬೆಳ್ಕರೆದರೆ ಸಾಲ ಕೊಟ್ಟವರು ಬಂದಿರ್ತಾರೆ, ಅವ್ರಿಗೆ ಹೆಂಗೆ ಮುಖ ತೋರಿಸಲಿ, ಹೆಂಗೆ ತೀರಿಸಲಿ? ಇದು ನಿಜವಾಗಿ ಬಾಧನೆ, ನೋವೇ. ಮಕ್ಕಳಿಗೆ ಫೀಸ್ ಇಲ್ಲ, ಮಕ್ಕಳಿಗೆ ಯೂನಿಫಾರ್ಮ್ ಇಲ್ಲ, ಅವ್ರಿಗೆ ಹೆಂಗೆ ಶಾಲೆಗೆ ಕಳಿಸ್ಬೇಕು? ಮಕ್ಕಳು ಚೆನ್ನಾಗಿ ಓದಿ ಪಾಸ್ ಆಗಿದ್ದಾರೆ ಕಾಲೇಜುಗಳಿಗೆ, ಸಾವಿರ ಸಾವಿರಗಳು ಫೀಸ್ಗಳು ಕಟ್ಟಬೇಕು, ಏನು ಮಾಡಬೇಕು? ಆ ರೀತಿ ನೊಂದು ಬೆಂದು ಕಣ್ಣೀರು ಬಿಡ್ತಾ ಇದೆಯಾ? ಗೋಳಾಡ್ತಾ ಇದೆಯಾ? ನನಗೆ ಸಹಾಯ ಮಾಡೋರು ಯಾರು ಅಂತೇಳಿ ಹೆಚ್ಚು ಕಡಿಮೆ ಆಗ್ತಾ ಇದೆಯಾ? ವಿಶ್ವಾಸಿ, ನೀನು ನಂಬಿರುವಂಥ ದೇವರು ನಿನ್ನ ಕಣ್ಣೀರನ್ನು ನೋಡ್ತಾ ಇದ್ದಾನೆ. ನಿನ್ನ ಕಣ್ಣೀರು ಯಾರಿಗೆ ಕಾಣದೆ, ಯಾರಿಗೆ ಕಾಣದೆ ನೀನು ಒರೆಸ್ಕೊಳ್ಬೋದು? ಯಾರು ಕಾಣದೆ ಆ ಕೆನ್ನೆನ ಇದು ಈ ಯಾಕ ಚಿಕ್ಕಲ ಮೀದ ವಚ್ಚೇಸಿ ಅಕ್ಕಡೆ ಆವಿರೈಪೋಚನೆ ಕನ್ನೆಡ್ಲು. ನನ್ನ ಭವಿಷ್ಯತ್ ಹೆಂಗೆ? ನನ್ನ ತಂದೆ ತಾಯಿ ಇಡ್ಸ್ಕೊತಿಲ್ಲ ಅಂತೇಳಿ ಯಾವನ ಸರೇ ಆ ರೀತಿ ಒಂದು ವೇಳೆ ಯೋಚನೆ ಮಾಡ್ತಾ ಇದ್ದೀರೇನು? ತಂದೆ ತಾಯಿ ಯೋಚನೆ ಮಾಡದಿದ್ದರು ತಾಯಿ ಗರ್ಭದಲ್ಲಿ ನಿನ್ನನ್ನು ಸೃಷ್ಟಿಸಿರುವಂಥ ದೇವರು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ, ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಆತನಿಗೆ ನಿನ್ನ ವಿಷಯದಲ್ಲಿ ದೊಡ್ಡ ಉದ್ದೇಶವೈತೆ, ಉನ್ನತವಾದ ಉದ್ದೇಶವೈತೆ. ಅದನ್ನು ನೀನು ಎಂದಿಗೂ ಮರೆಯಬೇಡ. ತಂದೆ ತಾಯಿ ನಿನ್ನನ್ನು ಕೈಬಿಟ್ಟರು, ತಂದೆ ತಾಯಿ ಮಾತ್ರವಲ್ಲದೆ ಎಲ್ಲರೂ ನಿನ್ನನ್ನು ಕೈಬಿಟ್ಟರು. ಯೆಹೋವ ನಿನ್ನನ್ನು ತನ್ನ ಕೈಗಳಲ್ಲಿ ತಗೊಂಡು ಭದ್ರಪಡಿಸಿ ನಿನ್ನನ್ನು ಎಲ್ಲರ ಮುಂದೆ ಆಶೀರ್ವಾದಗಳಿಂದ ತುಂಬಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ನಂಬಿಕೆಯನ್ನು ಕಳ್ಕೊಳ್ಳೋದು ಬೇಡ. ಕೋಟ ಸಭೆಗೆ ಗುರುತು. ಸಭೆಯನ್ನು ಎಷ್ಟು ಮಾತ್ರವೂ ನೀನು ತಪ್ಪಿಸಬೇಡ, ಎಷ್ಟು ಮಾತ್ರಕ್ಕೆ ತಪ್ಪಿಸಬೇಡ. ಯಾಕೆ ಇಲ್ಲಿ ನೂರಾರು ಮಂದಿ ಸೇರಿ ಸಮಸ್ಯೆಗಳು ಈ ರೀತಿ ಆಯ್ತವೆ ಅಂತೇಳಿ ಹೇಳಿದರೆ ಅವರೆಲ್ಲರ ವೈಯಕ್ತಿಕವಾಗಿ ಉಪವಾಸ ಪ್ರಾರ್ಥನೆಯಲ್ಲಿ ನೆನಪಾಡಿಕೊಂಡು ನಿನ್ನ ಸಮಸ್ಯೆನಲ್ಲಿ ಇಟ್ಟು ದೇವರ ಮುಂದೆ ಕಣ್ಣೀರು ಬಿಡ್ತಾರೆ. ಆ ಕೃಪೆ ಸಭೆಯಲ್ಲೈತೆ. ನಿನಗಾಗಿ ನಿನ್ನ ಸ್ವಂತದವರು ಪ್ರಾರ್ಥನೆ ಮಾಡೋದಿಲ್ಲ, ನಿನಗಾಗಿ ನಿನ್ನ ಸ್ವಂತದವರು ಒಳ್ಳೆಯದನ್ನು ಬಯಸೋದಿಲ್ಲ, ನಿನಗಾಗಿ ನಿನ್ನ ಸ್ವಂತದವರು ಒಳ್ಳೆಯದಾದರೂ ಸಹ ಸಹಿಸೋದಿಲ್ಲ. ಅಂಥ ಲೋಕದಲ್ಲಿ ನಾವಿದ್ದೇವೆ, ಆದರೆ ಸಭೆಯಲ್ಲಿ ಇಂಥ ಪರಿಸ್ಥಿತಿ ನನಗಿದೆ ಅಂತ ತಿಳಿದ್ರೆ ನೂರಾರು ಮಂದಿ ನಿನ್ನ ಸಭೆಗಾಗಿ ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡುತ್ತಾರೆ. ಆ ಕಣ್ಣೀರು ಪ್ರಾರ್ಥನೆ ಕೇಳಿ ನಿನಗೆ ಎರಡರಷ್ಟು ಆಶೀರ್ವಾದಗಳನ್ನು ಕೊಡುತ್ತಾನೆ. ಹಲ್ಲೆಲೂಯ. ಒಂದು ವೇಳೆ ನಿನ್ನ ಸಮಸ್ಯೆ ಸಂತಾನ ನಿನಗಿಂತ ಚಿಕ್ಕವರು ಮಕ್ಕಳನ್ನು ಎತ್ತುಕೊಂಡು ಹೋಗುತ್ತಿರುವಾಗ ಅದು ಸಹಿಸ್ಲಿಕ್ಕಾಗೋದಿಲ್ಲ. ನಿಜವಾಗಿ ಅನುಭವಿಸೋರಿಗೆ ಬಾಧೆ ಗೊತ್ತಿರ್ತದೆ, ಅನುಭವದಲ್ಲಿದ್ದವರಿಗೆ ಆ ನೋವೇನು ಗೊತ್ತಿರುತ್ತೆ, ಹೇಳೋರಿಗೆ ಏನು ಬಾಧೆ ಇರುವುದಿಲ್ಲ. ದೇವರೇ, ನನ್ನನ್ನು ಯಾಕೆ ರೀತಿ ಇಟ್ಟಿದೆ? ನನಗಿಂತ ವಯಸ್ಸಲ್ಲಿ ಚಿಕ್ಕವರು ಮಕ್ಕಳಿಂದ ಎಷ್ಟು ಸಂತೋಷವಾಗಿದ್ದಾರಲ್ಲ ಆ ಕುಟುಂಬ, ನನಗೆ ಯಾಕೆ ಇದು ಪರಿಸ್ಥಿತಿ, ಯಾಕೆ ಇದು, ಯಾಕೆ ಯಾಕೆ ಅಂತೇಳಿ ಕಣ್ಣೀರು ಬಿಡ್ತಾ ಇರುವಂಥ ದಂಪತಿಗಳು ಇರ್ಬೋದಿಲ್ಲಿ. ಇದರಿಂದ ನೋವನ್ನು ಅನುಭವಿಸುವಂಥ ದಂಪತಿಗಳು ಇರಬಹುದು. ಇವತ್ತು ಈ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ಳ್ರಿ. ಆತ ನಮ್ಮನ್ನು ಕರೆದಿದ್ದು ಆಶೀರ್ವಾದಗಳನ್ನು ತುಂಬಿಸೋದಕ್ಕೆ,
ಕಣ್ಣೀರಿಂದ ಇದ್ದು ಅಂಗೆ ನಮ್ಮನ್ನು ಬಿಟ್ಟು ಹೋಗುವಂಥ ದೇವರನ್ನು ನಾವು ನಂಬಿಲ್ಲ. ನಿನ್ನ ನನ್ನ ಕಣ್ಣೀರನ್ನು ಒರೆಸುವಂಥ ದೇವರು ನಮ್ಮ ಗೋಳಾಟವನ್ನು ತಪ್ಪಿಸಿ ಆನಂದದಿಂದ ತುಂಬಿಸಿ ನಮ್ಮನ್ನು ಸಂತೋಷದಿಂದ ತುಂಬಿಸಿ ಆತನು ಸಹ ನಮ್ಮ ಜೊತೆಯಲ್ಲಿ ಸಂತೋಷ ಪಡುವಂಥ ದೇವರನ್ನು ನಾವು ನಂಬಿದ್ದೇವೆ. ಅದಕ್ಕಾಗಿ ಆ ರೀತಿ ಇರುವಂಥ ದಂಪತಿಗಳೇ, ನೀವು ನಿಮ್ಮ ಭಾರವನ್ನು ದೇವರ ಮೇಲೆ ಹಾಕಿರಿ. ಆತನು ಬಹುಮಾನವನ್ನಾಗಿ ಗರ್ಭ ಫಲವನ್ನು ಕೊಡುವಂಥ ದೇವರಾಗಿದ್ದಾನೆ. ಹಾಲೆಲೂಯ. ಟೈಮಾಗುತ್ತೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವಚಿತ್ತವಾದರೆ ಮುಂದಿನ ವಾರ ಇನ್ನೊಂದು ಭಕ್ತನ ವಿಷಯದಲ್ಲಿ ನಾವು ಧ್ಯಾನಿಸೋಣ. ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಪ್ರಿಯರೇ, ಬಂಧಕಮಲೋ ಉಂಡಿಯು ನಿರೀಕ್ಷಣ ಗಲವಾರುಲಾರ. ಬಂಧನದಲ್ಲಿ ಇದ್ದರೂ ನಿರೀಕ್ಷಣೆ ಕಳ್ಕೊಳ್ಳದೇ ಇದ್ದಂಥ ಸಭೆಯೇ, ವಿಶ್ವಾಸಿಯೇ, ಸಹೋದರ ಸಹೋದರಿಯೇ, ತಿರುಗಿ ಮೀ ಕೋಟಲೋ ಪ್ರವೇಶಿಸುಡಿ. ತಿರುಗಿ ನೀನು ಸಭೆಯನ್ನು ಬಿಟ್ಟಿಯಾ? ದಯಮಾಡಿ ಬಿಡಬೇಡ. ಅಲ್ಲಿ ನಿನಗಾಗಿ ಪ್ರಾರ್ಥನೆ ಮಾಡುವಂಥ ಗುಂಪನ್ನು ದೇವರಿಟ್ಟಿದ್ದಾನೆ. ನಿನ್ನ ಸಮಸ್ಯೆಗಳಿಗಾಗಿ ಕಣ್ಣೀರು ಬಿಡದ ಗುಂಪನ್ನು ದೇವರಿಟ್ಟಿದ್ದಾನೆ. ಆ ಪ್ರಾರ್ಥನೆಯಿಂದ ದೇವರು ನಿನ್ನನ್ನು ಆಶ್ರಯಿಸುತ್ತಾನೆ. ಅದನ್ನು ಮರೆಯದೆ ಸಭೆ ವಿಷಯದಲ್ಲಿ ನೀನು ಅಗ್ರವಾಗಿ ಯೋಚನೆ ಮಾಡಬೇಡ. ಮನುಷ್ಯರನ್ನು ನೋಡೋದು ಬೇಡ. ನಿನಗಾಗಿ ಪ್ರಾಣವನ್ನು ಕೊಟ್ಟಂಥ ದೇವರು ಸಭೆಗೆ ಶಿರಸ್ಸಾಗಿರುವುದರಿಂದ ನಿನ್ನ ಗುರಿ ಸಮಸ್ತವು ಯೇಸು ಸ್ವಾಮಿಯಾಗಿರಬೇಕು. ಯೋಸೆಫಂದು ಅದೇ ಗುರಿಯಾಗಿರುವುದರಿಂದ ಯೋಸೆಫನಿಗೆ ಕೊನೆಗೆ ಸಿಕ್ಕಂಥ ಪಾಲು, ಸಿಕ್ಕಂಥ ಆಶೀರ್ವಾದ ಎರಡರಷ್ಟು ನಿನ್ನ ಜೀವನದಲ್ಲಿ ಸಹ ದೇವರು ನಿನಗಾಗಿ ಸಿದ್ಧ ಮಾಡಿರುವಂಥ ಎಲ್ಲ ವಿಧವಾದ ಎರಡರಷ್ಟು ಮೇಲುಗಳನ್ನು ಹೊಂದುವಂತೆ ನೀನು ನಿರೀಕ್ಷೆಯಿಂದ ಸಭೆಯಲ್ಲೇ ಅವ್ರ ಮಾತು ಇವ್ರ ಮಾತು ಕೇಳದೆ ದೇವ್ರ ವಾಕ್ಯಕ್ಕೆ ಒಳಪಟ್ಟು ಮುಂದಕ್ಕೆ ಸಾಕು. ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋದನ್ನು ಬಿಡಬೇಡ್ರಿ. ಗಂಡ ಹೆಂಡತಿ ಮಕ್ಕಳು ಸೇರಿ ಮಾಡಿರಿ ಪ್ರಾರ್ಥನೆ. ನಿನ್ನ ಸಮಸ್ಯೆಯನ್ನು ದೇವರಿಗೆ ಒಪ್ಪಿಸು, ನಿಮ್ಮ ಬಾಧೆಗಳನ್ನು ದೇವರಿಗೆ ಒಪ್ಪಿಸು. ಪ್ರಾರ್ಥನೆ ಕೇಳುವಂಥ ದೇವರನ್ನು ನಾವು ನಂಬಿರುವುದರಿಂದ ಅದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಅದೇ ಸಮಯದಲ್ಲಿ ಆತ್ಮಗಳ ವಿಷಯದಲ್ಲಿ ಸ್ವಾಮಿ ಸಭೆಗೆ ವಾಗ್ದಾನ ಮಾಡಿದಿ ನನ್ನ ಯಜಮಾನರು ಚರ್ಚಿಗೆ ಬರ್ತಾ ಇಲ್ಲ, ನನ್ನ ಮಕ್ಕಳು ಚರ್ಚಿಗೆ ಬರ್ತಾ ಇಲ್ಲ. ಒಂದು ವೇಳೆ ನೀನೇ ಬಂದರೆ ಅವರಿಗೆ ಅತಿ ಭಯಂಕರವಾದ ರೀತಿಯಲ್ಲಿ ಆಗುತ್ತೆ. ನನ್ನ ಕುಟುಂಬ ಜೊತೆಯಲ್ಲಿ ಎಲ್ಲರೂ ಸೇರಿ ನಿನ್ನ ಸನ್ನಿಧಿಗೆ, ಚರ್ಚಿಗೆ, ಆರಾಧನೆಗೆ ಬರಬೇಕು. ಅಮ್ಮ ಪ್ರಾರ್ಥನೆ ಮಾಡ ಆ ರೀತಿ ನಿನ್ನ ಕುಟುಂಬಕ್ಕಾಗಿ. ನಿನ್ನ ನಂಬಿದರೆ ನಿನ್ನ ಜೊತೆಯಲ್ಲಿ ನಿನ್ನ ಮನೆಯವರೆಲ್ಲರನ್ನು ರಕ್ಷಣೆಗೆ ನಡೆಸುತ್ತೇನೆ ಅಂತ ವಾಗ್ದಾನ ಮಾಡಿದ್ದಾನೆ ಯೇಸು ಸ್ವಾಮಿ. ಅದೇ ರೀತಿಯಲ್ಲಿ ನಿನ್ನ ಬಂಧುಗಳು, ಅದೇ ರೀತಿಯಲ್ಲಿ ನಿನ್ನ ಅಕ್ಕಪಕ್ಕದಲ್ಲಿದ್ದವರು, ಅದೇ ರೀತಿಯಲ್ಲಿ ನಿನ್ನ ಏರಿಯಾದಲ್ಲಿದ್ದವರು, ಅದೇ ರೀತಿಯಲ್ಲಿ ನಿನ್ನ ಪಟ್ಟಣದಲ್ಲಿದ್ದವರು, ರಾಷ್ಟ್ರದಲ್ಲಿದ್ದವರು ಯೇಸು ಸ್ವಾಮಿ ನೋಡಿ ಕಣ್ಣೀರನ್ನು ಬಿಟ್ಟನು. ಕಣ್ಣೀರನ್ನು ಬಿಟ್ಟು ಕೆಲಸ ಭಾಳ ಇದೆ ಪಾಲ್, ಕೊಯ್ಲಿಕ್ಕೆ ಯಾರೂ ಇಲ್ಲ, ಯಾರೂ ಇಲ್ಲ, ತಂದೆಯನ್ನು ಬೇಡಿಕೊಳ್ಳರಿ ಅಂಥೇಳಿ ಬೆಳೆ ಕೊಯ್ಲಿಗೆ ಬಂದಿದೆ. ಕೊಯ್ಯೋರು ಬೇಕು. ಕೊಯ್ಯವರು ವಿಶ್ವಾಸಿ ನೀನೇ. ಕೊಯ್ಯವರಂದರೆ ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡೋರು, ಇತರಿಗೆ ಸುವಾರ್ತೆ ಹೇಳುವರು, ದೇವರ ಸನ್ನಿಧಿಗೆ ಅನೇಕರು ನಡೆಸುವರು. ಕೊಯ್ಯವರು ದೇವರೇ ಆ ಭಾರ ನನಗೆ ಕೊಡು ಅಂತೇಳಿ ಕೇಳ್ತೀಯ. ಆ ಭಾರ ನನಗೆ ಕೊಡು. ನನ್ನ ಏರಿಯಾದಲ್ಲಿ ನಿನ್ನನ್ನು ನಂಬದೆ ಎಷ್ಟೋ ಮಂದಿ ಇದ್ದಾರಪ್ಪ. ಏನನ್ನಾದರೆ ನರಕಕ್ಕೆ ಹೋಗೋದು, ಅದು ಬೆಂಕಿ ಕೆರೆ, ಅದನ್ನು ತಪ್ಪಿಸುವುದಕ್ಕಾಗಿ ನೀನು ಬಂದಿದೆಯಲ್ಲ ಸ್ವಾಮಿ. ನಿನ್ನ ರಕ್ಷಣೆ ಕಾರ್ಯ ಅವ್ರ ಜೀವನದಲ್ಲಿ, ಅವ್ರ ಕುಟುಂಬದಲ್ಲಿ ನೀನು ನಡೆಸಪ್ಪ. ಆದಿವಾರ ಆರಾಧನೆ ಸಮಯದಲ್ಲಿ ನನ್ನ ಜೊತೆಯಲ್ಲಿ ಅವರು ಬರಬೇಕು. ನಾನೊಬ್ಬನೇ ಇಷ್ಟು ವರ್ಷಗಳು ಬರ್ತಾ ಇದ್ದೇನೆ, ನನಗೆ ನಾಚಿಕೆ ಆಗ್ತಾ ಇದೆ ಸ್ವಾಮಿ. ನನ್ನ ಜೊತೆಯಲ್ಲಿ ಕೆಲವರನ್ನು ನಡೆಸು. ನಾನು ಫಲಿಸಬೇಕು, ಫಲಗಳಿಂದ ನಿನ್ನ ಸನ್ನಿಧಾನಕ್ಕೆ ಬರಬೇಕು. ಆ ರೀತಿ ನನ್ನ ನೆರೆ ಹೊರೆಯವರು ರಕ್ಷಿಸಲ್ಪಟ್ಟು ನನ್ನ ಜೊತೆಯಲ್ಲಿ ಅವರು ಬರುವಂತೆ ಯೇಸುವೇ ಸಹಾಯ ಮಾಡು ಅಂತೇಳಿ ಅಮ್ಮ ಅಯ್ಯ ಕೇಳುತ್ತೀಯ ದೇವರನ್ನ. ಎರಡರಷ್ಟು ಮೇಲು ಕಣ್ಣೀರಿಂದ ಬಂದಿದೆಯಾ ಇವತ್ತು? ಬಾಧೆಯಿಂದ ಬಂದಿದೆಯಾ ಇವತ್ತು? ನೋವಿಂದ ಬಂದಿದೆಯಾ ಇವತ್ತು? ನೆರಳಾಟದಿಂದ ಬಂದಿಯಾ ಇವತ್ತು? ನಿನಗೆ ಇವತ್ತು ಈ ವಾಕ್ಯ ಯೋಸೆಫನ ಮುಂದಿಟ್ಟು ನಿನ್ನನ್ನು ಬಲಪಡಿಸುವುದಕ್ಕಾಗಿ
ನಿನ್ನ ಕಣ್ಣೀರನ್ನು ಒರೆಸುವುದಕ್ಕಾಗಿ, ನಿನ್ನ ಕುಟುಂಬದಲ್ಲಿ ಸಮಾಧಾನ ಕೊಡುವುದಕ್ಕಾಗಿ, ನಿನಗೆ ಎರಡಷ್ಟು ಮೇಲನ್ನು ಕೊಡುವುದಕ್ಕಾಗಿ ನಿನಗಾಗಿಯೇ ಇವತ್ತು ಈ ವಾಕ್ಯವು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಿದ್ಧಗಡ್ಡ ಈರಣ್ಣವರು ಪ್ರಾರ್ಥನೆ ಮಾಡ್ತಾರೆ. ಸಿದ್ಧಗಡ್ಡ ಈರಣ್ಣವರು ಪ್ರೈಸ್ ದಿ ಲಾರ್ಡ್. హల్లెలూయా హల్లెలూయా దేవా, స్తోత్ర 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 స్వామి. ಉನ್ನತನೆ ಮಹೋನ್ನತನೆ ರಾಜ್ಯಾದಿ ರಾಜನು ಸರ್ವಶಕ್ತನು ಮತ್ತು ಭೂಮಿ ಮತ್ತು ಆಕಾಶಗಳನ್ನು ನಿರ್ಮಾಣ ಮಾಡಿದ ನಮ್ಮ ಪ್ರಿಯ ಪರಲೋಕದ ತಂದೆಯಾದ ಏಸಪ್ಪ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ದೇವಾ, ಈ ಒಂದು ಸ್ವಾಮಿ ಸುಂದರವಾದ ಈ ಒಂದು ಸಮಯದಲ್ಲಿ ಪ್ರಭಾ ನಿಮ್ಮ ಸುಂದರವಾದ ವಾಕ್ಯಗಳನ್ನು ಕೂಡ ಸ್ವಾಮಿ ನಿಮ್ಮ ದೈವ ಸೇವಕರ ಮೂಲಕವಾಗಿ ದೇವರೇ ಮಾತನಾಡಿದಂಥ ಒಂದೊಂದು ಮಾತುಗಳಲ್ಲಿ ಸ್ವಾಮಿ ಅರ್ಥಗರ್ಭಿತವಾದ ವಾಕ್ಯಗಳು ನಮಗಾಗಿ ನಮ್ಮ ಕುಟುಂಬಕ್ಕಾಗಿ ಬಂದಂಥ ವಾಕ್ಯಗಳೇ ಎಂದು ಸ್ವಾಮಿ ನಾವು ನಂಬಿ ದೇವರೇ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ದೇವರೇ ನಿಮ್ಮನ್ನು ಕೊಂಡಾಡುವಂತೆ, ದೇವರೇ ನಿಮ್ಮನ್ನು ಸ್ತುತಿಸುವಾಗ ನಿಮ್ಮನ್ನು ಕೊಂಡಾಡುವಾಗ ಪ್ರಭಾ ನಿನ್ನ ಪರಲೋಕದ ಆಶೀರ್ವಾದಗಳು ದೇವರೇ ಮನ್ನಗಳನ್ನು ದೇವರೇ ಅನೇಕರಿಗೆ ಕೊಡಲ್ಪಡುತ್ತೇನೆ ಎಂಬುದಾಗಿ ಹೇಳಿದ್ದೀ ಸ್ವಾಮಿ. ಹೌದು ಸ್ವಾಮಿ, ನಿಮ್ಮ ಆಶೀರ್ವಾದಗಳಿಗೆ ದೇವರೇ ಬೇಕಂದ್ರೆ ಸ್ವಾಮಿ ನಿಮ್ಮನ್ನು ನಿತ್ಯವು ದೇವರೇ ಆರಾಧಿಸುವಂತೆ, ಓ ದೇವರೇ ಪ್ರತಿಯೊಂದು ನಮ್ಮನ್ನು ನಮ್ಮೆಲ್ಲರನ್ನು ಪ್ರೇರೇಪಿಸಲ್ಪಡುವಂತೆ ಸಹಾಯ ಮಾಡು. ನಿಮ್ಮ ಪ್ರಾರ್ಥನೆಯಲ್ಲಿ ದೇವರೇ ಕಾಲ ಕಳೆಯಲಿಕ್ಕೆ ಸಹಾಯ ಮಾಡು. ಅನೇಕರಿಗಾಗಿ ಪ್ರಾರ್ಥಿಸುವಂತೆ ಸಹಾಯ ಮಾಡು. ಕಷ್ಟದಲ್ಲಿ ಇದ್ದವರು, ಕಣ್ಣೀರಿನಲ್ಲಿ ಇದ್ದವರು, ಬಾಧೆಗಳಲ್ಲಿ ಇದ್ದವರು, ಸಾಲದ ಸಂಬಂಧಗಳಲ್ಲಿ ಇದ್ದವರು, ದುಃಖ ಪಡುವಂಥವರಿಗೆ ದುಃಖವನ್ನು ತೀರಿಸುವುದಕ್ಕಾಗಿ ಯೇಸುವೆ ನೀನು ನಮಗೋಸ್ಕರವಾಗಿ ಪರಲೋಕವನ್ನು ತ್ಯಜಿಸಿ ಈ ಲೋಕಕ್ಕೆ ಬಂದ ದೇವರೆಂದು ನಂಬುತ್ತೇವೆ ಸ್ವಾಮಿ. ಆ ದಿನಗಳಲ್ಲಿ ಸ್ವಾಮಿ ನಿಮ್ಮ ಭಕ್ತನ ಜೀವಿತದಲ್ಲಿ ಕೂಡ ದೇವರೇ ನೋಡುತ್ತಾ ಇದ್ದೀವಿ, ಆತನಿಗೆ ಎಷ್ಟೋ ಕಷ್ಟಗಳು ಬಂದವು, ಎಷ್ಟೇ ಶ್ರಮಗಳು ಬಂದವು ದೇವರೇ, ಆತನನ್ನು ಕರ್ತನೆ ಸೇರಲಾರದೆ ಆತನನ್ನು ದ್ವೇಷಿಸಿ ಗುಂಡಿಯೊಳಗೆ ಹಾಕಿದ್ರೂ ಕೂಡ ಆತನ ಜೊತೆಯಲ್ಲಿ ನೀನಿದ್ದು ಯೇಸಪ್ಪನನ್ನು ದೇವರೇ ಎರಡರಷ್ಟು ಆಶೀರ್ವಾದಗಳನ್ನು ತಂದಂತ ದೇವರೇ ನಮ್ಮ ಜೀವಿತಗಳಲ್ಲಿ ನೀನು ತರುವಾತನಾಗಿದ್ದೀರಿ, ನಮ್ಮ ಜೀವಿತಗಳನ್ನು ಬದಲು ಮಾಡುವಂತಹ ಆ ದೇವರಾಗಿದ್ದೀರಿ. ದೇವರ ಈ ಲೋಕದಲ್ಲಿ ಏನೇ ಶ್ರಮೆ ಸಂಕಟಗಳು ಬಂದರೂ, ಏನೇ ಸಮಸ್ಯೆಗಳನ್ನು ಬಂದರೂ ಎದುರಿಸಿ ನಿಲ್ಲುವಂತ ನಿನ್ನ ಬಲ ಬೇಕಾಗಿದೆ ಸ್ವಾಮಿ, ನಿನ್ನ ಆಶೀರ್ವಾದ ಬೇಕಾಗಿದೆ ಸ್ವಾಮಿ. ನಿಮ್ಮ ಬಲದಿಂದಲೂ ಪ್ರತಿಯೊಂದು ಸೈತಾನನ ಶಕ್ತಿಗಳನ್ನು ಅಣಗಿಸುವ ಪ್ರಾರ್ಥನೆ ಫಲವನ್ನು ಗ್ರಹಿಸಿ ಎಂಬುದಾಗಿ ನಿಮ್ಮನ್ನು ಪ್ರಾರ್ಥಿಸ್ತಾ ಇದ್ದೀವಿ ಸ್ವಾಮಿ. ದೇವರೇ ನಿನ್ನ ವಾಕ್ಯ ಹೇಳುತ್ತೆ ಸ್ವಾಮಿ, ಯಾರಾದರೂ ನಿಮಗೆ ಏನಾದರೂ ಕಡಿಮೆ ಆಗಿದರೆ ನನ್ನನ್ನು ಬೇಡಿಕೊಳ್ಳಿರಿ, ಕೊಡ್ತೀನಿ ಎಂಬುದಾಗಿ. ಹೌದು ಸ್ವಾಮಿ, ಕಡಿಮೆ ಆಗಿರುವಂಥ ಪ್ರತಿಯೊಂದು ಹೃದಯಕ್ಕೆ ದೇವರೇ ನೀನೇ ಫಲವನ್ನು ಅನುಗ್ರಹಿಸು ಎಂಬುದಾಗಿ ಬೇಡುತ್ತಾ ಇದ್ದೇನೆ ಸ್ವಾಮಿ. ಅದು ನೀನು ಕೊಡುವ ಆತನಾಗಿದ್ದೀ, ನೀನು ಕೊಡುವ ದೇವರಾಗಿದ್ದೀರಿ. ದೇವರೇ ಯಾರ್ಯಾರು ಅನಾರೋಗ್ಯಗಳಲ್ಲಿ ಇದ್ದಾರೋ ಅವರನ್ನು ಮುಟ್ಟು ಸ್ವಾಮಿ. ದೇವರೇ ನಿಮ್ಮ ಸಭೆಯಲ್ಲಿ ದೇವರೇ ಶೂನ್ಯವಾಗಿರುವಂಥ ಸಭೆಯನ್ನು ಆಶೀರ್ವಾದ ಮಾಡುವಕ್ಕ ದೇವರೇ ನೀನು ಬಂದಂಥ ದೇವರು ಸ್ವಾಮಿ. ದೇವರೇ ಯಾರ್ಯಾರು ಕರ್ತನೆ ಸ್ವಾಮಿ ದೇವರೇ ಹೇಳಿಕೊಳ್ಳಲಾರದಂಥ ಬಾಧೆಗಳಲ್ಲಿ ಇದ್ದಾರೋ ಅಂಥ ಒಂದು ಬಾಧೆಗಳನ್ನು ತೀರಿಸು ಯೇಸಯ್ಯ. ಅಂಥವರನ್ನು ಮುಟ್ಟು, ನಿಮ್ಮ ಆಶೀರ್ವಾದದ ಬಾಗಿಲುಗಳನ್ನು ಇನ್ನೂ ಅವರ ಜೀವಿತದಲ್ಲಿ ಕಂಡಿಲ್ಲಂದರೆ ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಯೇಸಯ್ಯ. ಮತ್ತು ಕರ್ತನೇ ನಿಮ್ಮ ಸೇವಕರನ್ನು ದೇವರೇ ಇಲ್ಲಿವರೆಗೂ ಆರೋಗ್ಯ ಸರಿ ಇಲ್ಲದರೂ ಕೂಡ ದೇವರೇ ನಿಲ್ಲಿಸಿ ನಿಮ್ಮ ವಾಕ್ಯಗಳು ಅವರ ಮೂಲಕವಾಗಿ ದೇವರೇ ಮಾತನಾಡಿದ್ದೀರಿ. ವಾಕ್ಯಗಳು ದೇವರೇ ನಾವ್ಯಾರೂ ಕಾಡ ದೇವರೇ ತಿರಸ್ಕರಿಸದೆ ನಿಮ್ಮ ಸತ್ಯದ ವಾಕ್ಯಗಳನ್ನು ಕೈಹಿಡಿದು ದೇವರೇ ನಡೆಯಲಿಕ್ಕೆ ಕೃಪೆ ತೋರಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ದೇವರೀ ಲೋಕದಾಗ ಪ್ರಭು ಅಂತ್ಯ ದಿನಗಳಲ್ಲಿ ದೇವರೇ ಫಲವು ಮಾಗಿ ನಿಂತಿದೆ ಸ್ವಾಮಿ. ಫಲವನ್ನು ಕೊಯ್ಯುವುದಕ್ಕಾಗಿ ದೇವರೇ ಕಣ್ಣೀರಿನ ಪ್ರಾರ್ಥನೆ, ಕಣ್ಣೀರಿನ ಒಂದು ಪ್ರಾರ್ಥನೆ ದೇವರೇ ನಮ್ಮ ಜೀವಿತಗಳಲ್ಲಿ ದೇವರೇ ಉಕ್ಕಿ 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 ಪ್ರಾರ್ಥಿಸುವಾಗ ದೇವರೇ ಅನೇಕ ಆತ್ಮಗಳು ನಿಮ್ಮ ಸಭೆಗೆ ಬರಲಿ, ದೇವರೇ ಅನೇಕ ಆತ್ಮಗಳು ನಿಮ್ಮ ಪರಲೋಕದ ಕಡೆಗೆ ತಿರುಗಲಿ ಸ್ವಾಮಿ.
ದೇವರು ಯಾರು ಯಾರು ಕೂಡ ನರಕಕ್ಕೆ ಹೋಗಬಾರದು, ಯಾರು ಕೂಡ ಅಲ್ಲಿ ಬೆಂಕಿಯಲ್ಲಿ ಹಲ್ಲು ಕಡಿಯಬಾರದು, ಯಾರು ಕೂಡ ಬೆಂಕಿಯಲ್ಲಿ ಬೀಳಬಾರದು, ಯಾರು ಕೂಡ ನರಕದಲ್ಲಿ ಬಿದ್ದು ಒದ್ದಾಡಬಾರದು. ದೇವರನ್ನ ನರಕದಲ್ಲಿ ಕಡಿಯುವ ಹುಳ ಸಾಯುವುದಿಲ್ಲವು ಎಂಬುದಾಗಿ ನೋಡುತ್ತಾ ಇದ್ದೀವಿ. ದೇವರೇ ಅಂತಹ ಬಾಧೆಗೆ ದೇವರು ಯಾರು ಒಳಗಾಗಬಾರದು, ಅಂತಹ ಬಾಧೆಗೆ ಯಾರು ಕರ್ತನೆ ಹೋಗಬಾರದು ಎಂದರೆ ಸ್ವಾಮಿ ಅಂಥವರನ್ನು ದೇವರೇ ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ದೇವರೇ ನಮ್ಮ ಒಂದು ಕರ್ತನೆ ಪಟ್ಟಣಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಪ್ರಾಂತಗಳಲ್ಲಿ, ನಮ್ಮ ಅಕ್ಕಪಕ್ಕ ಒಂದು ಮನೆಗಳನ್ನು ಕೂಡ ಸಂಧಿಸು. ನಿಮ್ಮ ಆತ್ಮನ ಮೂಲಕವಾಗಿ ದೇವರೇ ನಿನ್ನ ಕಾರ್ಯವನ್ನು ಮಾಡು. ನೀನು ಕಾರ್ಯ ಮಾಡುವ ದೇವರು ಸ್ವಾಮಿ. ನಿನ್ನ ಮೂಲಕವಾಗಿ ಸತ್ತವರು ಕೂಡ ಎದ್ದು ನಡೆದಾಡಿದರು ಎಂಬುದಾಗಿ ನೋಡ್ತಾ ಇದ್ದೀವಿ ನಿಮ್ಮ ಸತ್ಯವೇದ ವಾಕ್ಯದಲ್ಲಿ. ದೇವರೇ ಅಂತಹ ಒಂದು ಕರ್ತನೆ ಆ ದಿನಗಳಲ್ಲಿ ಭಕ್ತರ ಮೂಲಕ ಮಾಡಿದ ಕಾರ್ಯಗಳು ನಾನು ನಿಮ್ಮ ಮೂಲಕವಾಗಿ ಮಾಡುತ್ತೀನೆಂಬುದಾಗಿ ಹೇಳಿದ್ದೀವಿ. ಹೌದು ಸ್ವಾಮಿ, ನಾವೇ ಕರ್ತನೆ ಹಿಂಜಾರಿ ಹೋಗುವುದಕ್ಕೆ ಕಾರಣ ಈ ಲೋಕದ ಆಶೆಪಾಶೆಗಳಿಗೆ ಬಿದ್ದು ಹೋಗದಂತೆ ದೇವರೇ ಬಲವಾಗಿ ನಿಂತು ನಿನಗಾಗಿ ಪ್ರಾರ್ಥಿಸಲಿಕ್ಕೆ ಸಹಾಯ ಮಾಡು. ದೇವರೇ ಯಾವುದು ಎಲ್ಲಿ ಕಡಿಮೆ ಆಗಿದೆ ನಿನಗೆಲ್ಲ ಗೊತ್ತುಂಟು ಸ್ವಾಮಿ, ಅಲ್ಲಿಂದ ನೀನು ಬಲಪಡಿಸಿ ನಡೆಸಬೇಕಾಗಿ ಬೇಡಿಕೊಳ್ತಾ ದೇವರೇ ನಿಮ್ಮ ಸೇವಕರ ಕುಟುಂಬವನ್ನು ದೇವರೇ ಮತ್ತೊಂದು ಸಾಲ ನಿಮ್ಮ ಒಂದು ಹಸ್ತದಲ್ಲಿ ತಗೋ ಸ್ವಾಮಿ. ಅವರಿಗಿರುವಂಥ ಎಲ್ಲ ಬಾಧೆಗಳನ್ನು ತೆಗೆದಾಕು, ಎಲ್ಲ ಹಿಂಸೆಗಳಿಂದ ದೇವರೇ ಬಿಡುಗಡೆ ಕೊಡು. ಸೇವೆಯಲ್ಲಿ ಇನ್ನೂ ಉನ್ನತವಾಗಿ ದೇವರೇ ಸಾಗಲಿಕ್ಕೆ ಸಹಾಯ ಮಾಡು. ಸೇವೆಯಲ್ಲಿ ಇನ್ನೂ ಬೆಳೆಯಲಿಕ್ಕೆ ಸಹಾಯ ಮಾಡು. ದೇವರೇ ಸೇವೆ ಮಾಡುವುದಕ್ಕಿನ್ನ ಪ್ರೋತ್ಸಾಹ ಬಲ ಶಕ್ತಿಯನ್ನು ಅನುಗ್ರಹಿಸು. ದೇವ ಮತ್ತು ರಾಜರತ್ನಂ ಒಂದು ಸಾರವರಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಅವರು ಕರ್ತನೆ ಸ್ವಾಮಿ ಪ್ರಾರ್ಥನೆಗಳಿಗೂ ಮತ್ತು ಕೂಟಗಳಿಗೂ ದೊಡ್ಡ ದೊಡ್ಡ ಒಂದು ಊರುಗಳಿಗೂ ಹೋಗ್ತಿರುವಾಗಲೇ ದೇವರ ಕಾರ್ಯವಲ್ಲಿ ದೇವರೇ ಆತನ ಮೂಲಕವಾಗಿ ಇದ್ದು ದೇವರೇ ದೊಡ್ಡ ದೊಡ್ಡ ಕಾರ್ಯಗಳನ್ನು ಅಲ್ಲಿ ಜರುಗಲಿಕ್ಕೆ ಸಹಾಯ ಮಾಡು. ಅವರ ಮೂಲಕವಾಗಿ ಎಂದೂ ಕಾಣಲಾರದ ಅನುಭವಗಳನ್ನು ಅನೇಕರು ತಿಳಿದುಕೊಂಡು ನಿಮ್ಮ ಸತ್ಯದ ಕಡೆಗೆ ಇನ್ನೂ ತಿರುಗಲಿ ಎಂಬುದಾಗಿ ಪ್ರಾರ್ಥಿಸುತ್ತ ಅವರ ಕುಟುಂಬವನ್ನು ಆಶೀರ್ವದಿಸು. ದೇವರೇ ಮಕ್ಕಳನ್ನು ಆಶೀರ್ವದಿಸು. ದೇವರೇ ಇಲ್ಲಿ ಸೇರಿ ಬಂದ ಸಭೆಯ ಎಲ್ಲ ನಿನ್ನ ಮಕ್ಕಳನ್ನು ಕೂಡ ಅವರ ಕಣ್ಣೀರನ್ನು ಒರೆಸು. ಅವರ ಕಷ್ಟಗಳನ್ನು ದೇವರೇ ದೂರ ಮಾಡು. ದೇವರೇ ಹಳ್ಳಿಗಳಲ್ಲಿ ಬಂದಂಥ ಪ್ರತಿಯೊಬ್ಬರು ಕೂಡ ಅವರ ಫಲಗಳನ್ನು ಚೆನ್ನಾಗಿ ಬೆಳೆದು ಫಲಗಳನ್ನು ಬೆಳೆದು ಸಾಲಗಳನ್ನು ತೀರಿಸಿಕೊಳ್ಳಲಿಕ್ಕೆ ಸಹಾಯ ಮಾಡು. ಈ ವರ್ಷದಲ್ಲಿ ಬರುವ ಬೆಳೆಯು ಪ್ರತಿಯೊಂದು ಸುರಕ್ಷಿತವಾಗಿ ದೇವರೇ ನೀನು ನಡೆಸು. ದೇವರೇ ನಿನ್ನ ಆಶೀರ್ವಾದ ಮಾಡ್ತೇವೆ ಅಂತ ನಂಬಿ ಪ್ರಾರ್ಥಿಸ್ತಾ ಇದ್ದೀನಿ. ದೇವರೇ ಅಷ್ಟು ಮಾತ್ರವಲ್ಲ, ಉದ್ಯೋಗ ಮಾಡುವವರು ಓದುವವರು ದೇವರೇ ನೀನೇ ಎಲ್ಲರನ್ನು ಪೋಷಿಸು ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕಾಗಿ ಎಲ್ಲ ಘನ ಮಾನ ಮಹಿಮೆ ಪ್ರಭಾವವನ್ನು ನಿನ್ನೊಬ್ಬತನಿಗೆ ನಾವು ಸಮರ್ಪಿಸಿಕೊಳ್ಳುತ್ತಾ ನಮ್ಮನ್ನು ನಾವು ತೆಗ್ಗಿಸಿ ನಿಮ್ಮ ನಾಮನ್ನು ಚುಸ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಪಡೆದಿದ್ದೀವಿ ನಮ್ಮ ಪ್ರಿಯ ಪರಲೋಕದ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನಾಗಿರುವಂಥ ಯೇಸುಸ್ವಾಮಿಯ ಶ್ರೇಷ್ಠವಾದ ಕೃಪೆ, ಪವಿತ್ರಾತ್ಮದೇವರ ಸಹಾಯವು, ಸಮಾಧಾನವು, ಆಶೀರ್ವಾದವು, ಭದ್ರತೆಯು ಇಲ್ಲಿ ಸೇರಿ ಬಂದಂಥ ನಮ್ಮೆಲ್ಲರಿಗೂ ಸಕಲ ಪರಿಶುದ್ಧರಿಗೂ ಸದಾ ನೆಲೆಯಾಗಿರಲಿ. ಆಮೆನ್, ಆಮೆನ್, ಆಮೆನ್.